ಹಾಯ್ ಹಲೋ ನಮಸ್ತೆ ನಾವಿವತ್ತು ಪ್ರಾಣಿಗಳಲ್ಲಿ ಪೋಷಣೆ ಏಳನೇ ತರಗತಿ ಎರಡನೇ ಪಾಠ ವಿಜ್ಞಾನದಲ್ಲಿ ಇದನ್ನು ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿನ ವಿಚಾರಗಳನ್ನು ಇದರಲ್ಲಿ ನಾವು ತಿಳ್ಕೊತಾ ಹೋಗೋಣ ಇದು JPN ಯೂಟ್ಯೂಬ್ ಚಾನಲ್ ಮೇಕ್ ಟು ನೋ ಈಸ್ ಅವರ್ ಗೋಲ್ ದಿಸ್ ಯೂಟ್ಯೂಬ್ ಚಾನಲ್ ಈಸ್ ಪ್ರಿಪೇರ್ಡ್ ಬೈ ನರಸಿಂಹಮೂರ್ತಿ JP ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪ್ರಾಣಿಗಳಲ್ಲಿ ಪೋಷಣೆ ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ತಿಳ್ಕೊತ ಹೋಗೋಣ ನೋಡಿ ಇದರಲ್ಲಿ ನಾವು ಯಾವುದೇ ಒಂದು ಪಾಠವನ್ನು ಕಲಿಬೇಕಾದರೆ ಆ ಪಾಠದಲ್ಲಿರ್ತಕ್ಕಂಥ ಪ್ರಮುಖ ಪದಗಳನ್ನು ಫಸ್ಟು ನೋಟ್ ಡೌನ್ ಮಾಡ್ಕೋಬೇಕು ಇದರಿಂದ ಏನಾಗುತ್ತೆ ಆ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಯಾವುವು ಅಂತ ಗಮನ ನೀಡಬೇಕಾಗುತ್ತೆ ಗಮನ ನೀಡೋದಕ್ಕೆ ಅನುಕೂಲ ಆಗುತ್ತೆ ನೆನಪಲ್ಲಿ ಉಳಿಯುತ್ತೆ ಹಾಗಾಗಿ ಈ ರೀತಿ ಈ ಪಾಠದಲ್ಲಿ ಬರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಪದಗಳನ್ನು ಫಸ್ಟು ನಾವು ನೋಟ್ ಮಾಡ್ಕೋಬೇಕು ಆವಾಗ ನಮಗೆ ಆ ಪಾಠ ತುಂಬ ಚೆನ್ನಾಗೇನಾಗುತ್ತೆ ಅರ್ಥ ಆಗುತ್ತೆ ನೀವು ಕೂಡ ಈ ಸ್ಟೆಪ್ಪನ್ನು ಅನುಸರಿಸಿ ನೋಡಿ ಆಮೇಲೆ ನಿಮಗೆ ಎಷ್ಟು ನೀಟಾಗಿ ಆ ಪಾಠ ಅರ್ಥ ಆಗುತ್ತೆ ಅಂತ ಆಯಿತಾ ನೆಕ್ಸ್ಟು ಪ್ರಾಣಿಗಳಲ್ಲಿ ಪೋಷಣೆ ನಮಗೆಲ್ಲ ಓದೋ ತರಗತಿಯಲ್ಲಿ ಆರನೇ ತರಗತಿಯಲ್ಲಿ ಅದೇ ರೀತಿ ಏಳನೇ ತರಗತಿ ಸಸ್ಯಗಳಲ್ಲಿ ಪೋಷಣೆ ಪಾಠದಲ್ಲೂ ಕೂಡ ನಾವು ತಿಳ್ಕೊಂಡಿದ್ವಿ ದ್ವಿತೀಯ ಸಂಶ್ಲೇಷಣೆ ಅಂದರೆ ಏನು ಅಂತ ಈ ಸಸ್ಯಗಳು ಮಾತ್ರ ಈ ಒಂದು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಆದರೆ ಪ್ರಾಣಿಗಳಿಗೆ ಇದು ಸಾಧ್ಯ ಇಲ್ಲ ಪ್ರಾಣಿಗಳು ಏನು ಮಾಡ್ತವೆ ನೇರವಾಗಿ ಸಸ್ಯಗಳನ್ನು ತಿಂತವೆ ಅಥವಾ ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂದ್ಬಿಟ್ಟು ತಮ್ಮ ಆಹಾರವನ್ನು ಏನು ಮಾಡ್ತವೆ ಪಡಿತವೆ ಆದರೆ ಕೆಲವು ಪ್ರಾಣಿಗಳಿದ್ದಾವಲ್ಲ ಅವು ಸಸ್ಯ ಮತ್ತು ಪ್ರಾಣಿಗಳು ಎರಡನ್ನೂ ತಿಂತವೆ ಅವುಗಳಿಗೆ ಏನಂತ ಕರಿತೀವಿ ಮಿಶ್ರಾಹಾರಿಗಳು ಅಂತ ಕರಿತೀವಿ ಈ ಆಹಾರನ ನಾವು ಯಾಕೆ ಸೇವಿಸಬೇಕು ಯಾಕೆ ಅಂದರೆ ನಮ್ಮ ದೇಹದ ಬೆಳವಣಿಗೆಗೋಸ್ಕರ ದುರಸ್ತಿ ಕಾರ್ಯ ಮತ್ತು ದೈಹಿಕ ಚಟುವಟಿಕೆಗಳಿಗೆ ಆಹಾರದ ಅವಶ್ಯಕತೆ ಇರುತ್ತೆ ಹಾಗಾಗಿ ನಮಗೆ ಆಹಾರ ಬೇಕು ಆಹಾರದ ಘಟಕಗಳು ನೋಡಿ ಪೋಷಣೆ ಅಂತಕ್ಕಂಥದ್ದು ನಾವು ತುಂಬ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಪೋಷಣೆ ನಮಗಾಗ್ತಿದೆ ಅಂತಂದರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಪೋಷಕಗಳು ಈ ಪೋಷಕಗಳು ಒಂದು ಜೀವಿಯ ಅಗತ್ಯವಾಗಿರ್ತಕ್ಕಂಥ ಅಂಶಗಳು ಅವ್ಯಾವಪ್ಪ ಅಂದರೆ ಆಹಾರದ ಘಟಕಗಳು ಆಹಾರದ ಘಟಕಗಳು ನಾವೇನಂತ ಕರಿತೀವಿ ಪೋಷಕಗಳು ಅಂತ ಕರಿತೀವಿ ಪ್ರತಿಯೊಂದು ಜೀವಿಗೂ ಇವು ಬೇಕಾಗಿರುತ್ತೆ ಹಾಗಾಗಿ ಪೋಷಣೆ ಅಂದರೆ ಪೋಷಕಗಳ ಅಗತ್ಯತೆ ಅವುಗಳನ್ನು ಸೇವಿಸ್ತಕ್ಕಂಥ ವಿಧಾನ ಮತ್ತು ದೇಹದಲ್ಲಿ ಅದರ ಬಳಕೆಯನ್ನು ಒಳಗೊಂಡಿರುತ್ತೆ ಇವೆಲ್ಲದನ್ನು ಸೇರಿಸಿ ನಾವು ಪ್ರಾಣಿಗಳಲ್ಲಿ ಪೋಷಣೆ ಅಂತ ಕರಿತೀವಿ ನೋಡಿ ಪೋಷಕಗಳ ಅಗತ್ಯತೆ ಒಂದೊಂದು ಪ್ರಾಣಿಗೆ ಬೇರೆ ಬೇರೆ ಥರ ಇರುತ್ತೆ ಅದೇ ರೀತಿ ಸೇವಿಸ್ತಕ್ಕಂಥ ವಿಧಾನವೂ ಕೂಡ ಬೇರೆ ಬೇರೆ ರೀತಿ ಎಲ್ಲ ಪ್ರಾಣಿಗಳು ಒಂದೇ ರೀತಿ ಸೇವಿಸೋಲ್ಲ ಅವು ಸೇವಿಸೋ ವಿಧಾನವೇ ಬೇರೆ ಮತ್ತು ದೇಹದಲ್ಲಿ ಅದರ ಬಳಕೆಯನ್ನು ಮಾಡ್ತಕ್ಕಂಥ ವಿಧಾನವೂ ಕೂಡ ಬೇರೆ ಬೇರೆ ಆಗಿರುತ್ತೆ ಇದನ್ನೇ ನಾವೇನಂತ ಕರಿತೀವಿ ಪೋಷಣೆ ಅಂತ ಕರಿತೀವಿ ಈ ಪ್ರಾಣಿಗಳಲ್ಲಿ ಆಗ್ತಕ್ಕಂಥ ಪೋಷಣೆಯನ್ನು ನಾವು ಈ ರೀತಿ ಈ ಆಧಾರದ ಮೇಲೆ ನಾವು ಇವತ್ತು ಅಧ್ಯಯನ ಮಾಡ್ತೇವೆ ನಾವು ಆಹಾರದ ಘಟಕಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಅದನ್ನು ನಾವು ನಾಲ್ಕನೇ ಕ್ಲಾಸಿಂದಲೂ ಕೂಡ ತಿಳ್ಕೊಂಡಿರ್ತೀವಿ ಆಹಾರದ ಘಟಕಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ನೀವೇನು ಮಾಡಬೇಕು ನೀವೇನೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಬರೆದಾಕಬೇಕು ಉದಾಹರಣೆ ಕೊಡ್ತೀನಿ ನಾನು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ವಿಟಮಿನ್ಸು ಈ ಥರ ಬರ್ತವೆ ಅವು ಯಾವ್ಯಾವು ಅಂತ ನೀವೇ ಇಲ್ಲಿ ಬರೆದಾಕಿ ನೋಡಿ ಆಹಾರದ ಘಟಕಗಳು ಈ ಕಾರ್ಬೋಹೈಡ್ರೇಟ್ ಇದೆಯಲ್ಲ ಇದು ಆಹಾರದ ಘಟಕ ಸುಲಭವಾಗಿ ನಮ್ಮ ದೇಹದಲ್ಲಿ ಜೀರ್ಣ ಆಗಲ್ಲ ಅದು ಒಂದು ಸಂಕೀರ್ಣ ವಸ್ತು ಈ ಸಂಕೀರ್ಣ ವಸ್ತುನ ನಾವು ಹಾಗೆ ಬಳಸಿಕೊಳ್ಳೋದಕ್ಕೆ ನಮ್ಮ ದೇಹ ಶಕ್ತವಾಗಿಲ್ಲ ಅವನ್ನು ನಾವೇನು ಮಾಡಬೇಕು ಸರಳ ವಸ್ತುಗಳಾಗಿ ವಿಭಜನೆಗೊಳಿಸಬೇಕು ಈ ರೀತಿ ಆಹಾರದ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುತ್ತಲ್ಲ ಅದಕ್ಕೆ ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ ಗೊತ್ತಾಯ್ತಾ ಏನು ಜೀರ್ಣಕ್ರಿಯೆ ಅಂತ ಅಂದರೆ ಆಹಾರದ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುವುದಕ್ಕೆ ಜೀರ್ಣಕ್ರಿಯೆ ಅಂತ ಕರಿತೀವಿ ಅದಾದಮೇಲೆ ನಾವು ಆವಾಗಲೇ ಹೇಳಿದ್ದು ಪೋಷಣೆಯಲ್ಲಿ ಇದು ಒಂದು ವೆರಿ ಇಂಪಾರ್ಟೆಂಟ್ ಏನು ಆಹಾರ ಸೇವನೆಯ ವಿಧಾನ ಹಲವು ವಿಧಾನಗಳಿರುತ್ತೆ ಆಹಾರ ಸೇವಿಸ್ತಕ್ಕಂಥ ವಿಧಾನ ಬೇರೆ ಬೇರೆ ಜೀವಿಗಳಲ್ಲಿ
ಬೇರೆ ಬೇರೆ ಥರ ಇರುತ್ತೆ. ನಾವು ನೋಡಿದ್ವಿ ಜೇನುನೊಣ ಏನು ಮಾಡುತ್ತೆ ಮತ್ತು ಹಮ್ಮಿಂಗ್ ಬರ್ಡು ಸಸ್ಯಗಳ ಹೂವಿನಲ್ಲಿರ್ತಕ್ಕಂಥ ಮಧುವನ್ನು ಅವೇನು ಮಾಡ್ತವೆ, ಹೀರ್ತವೆ. ಅದೇ ರೀತಿ ಮನುಷ್ಯರು ಮತ್ತು ಕೆಲವು ಪ್ರಾಣಿಗಳು ಏನು ಮಾಡ್ತವೆ, ನವಜಾತ ಶಿಶುಗಳು ತಾಯಿಯ ಹಾಲನ್ನು ಕುಡಿತವೆ. ಹೆಬ್ಬಾವಿದೆಯಲ್ಲ ಅದು ಮತ್ತು ಹಾವುಗಳು ಬೇಟೆ ಆಡಿದ್ದಂಥ ಪ್ರಾಣಿಗಳನ್ನು ಏನು ಮಾಡ್ತವೆ, ಇಡಿಯಾಗಿ ನುಂಗ್ತವೆ. ಅದೇ ರೀತಿ ಕೆಲವು ಜಲವಾಸಿ ಪ್ರಾಣಿಗಳು ತಮ್ಮ ಹತ್ತಿರ ತೇಲ್ತಾ ಇರ್ತಕ್ಕಂಥ ಸಣ್ಣ ಆಹಾರದ ಕಣಗಳನ್ನು ಸೋಸಿ ಏನು ಮಾಡ್ತವೆ, ತಿಂತವೆ. ನೋಡಿ, ಈ ರೀತಿ ಒಂದು ಪ್ರಾಣಿದು ಒಂದೇ ರೀತಿ ಇರಲ್ಲ, ಬೇರೆ ಬೇರೆ ಪ್ರಾಣಿಗಳ ಆಹಾರ ಸೇವನೆಯ ವಿಧಾನಗಳು ಕೂಡ ಏನಾಗಿರುತ್ತೆ, ಬೇರೆ ಬೇರೆ ರೀತಿ ಇರುತ್ತೆ. ನೋಡಿ, ಇಲ್ಲಿ ಕೆಲವು ಪ್ರಾಣಿಗಳ ಆಹಾರ ಸೇವಿಸುವ ವಿಧಾನ ಕೊಟ್ಟಿದ್ದಾರೆ. ಅದು ಆಹಾರದ ವಿಧ ಎಂಥದ್ದು, ಅದು ಸೇವನೆಯ ವಿಧಾನ ಯಾವ ಥರ, ಅದು ನೀವಿಲ್ಲಿ ಪಟ್ಟಿ ಮಾಡ್ತಾ ಹೋಗಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಅದಿದೆ. ನೋಡಿ, ಮೊದಲನೇದಾಗಿ ಬಸವನ ಹುಳು. ಅದು ಬಸವನ ಹುಳು ಏನನ್ನು ಸೇವಿಸುತ್ತೆ ನೋಡಿದ್ದೀರಾ, ಅದು ಒಂದು ಸಸ್ಯಾಹಾರಿ, ಸಸ್ಯವನ್ನು ಸೇವಿಸುತ್ತೆ. ಸಸ್ಯವನ್ನು ಸೇವಿಸುತ್ತೆ. ಅದು ಯಾವ ರೀತಿ ತಿನ್ನುತ್ತೆ ಅದನ್ನು ಯಾವ ಥರ ಸೇವಿಸುತ್ತೆ ಗೊತ್ತಾ, ಅದನ್ನು ಅದು ಎರಿಯುತ್ತೆ. ಎರೆಯುವುದು ಅಂತ ಕರಿತೀವಿ ನಾವು, ಗೊತ್ತಾಯ್ತಾ. ಅದೇ ರೀತಿ ಇರುವೆ ಯಾವ ಥರ ಸೇವಿಸುತ್ತೆ, ಹದ್ದು, ಹಮ್ಮಿಂಗ್ ಪಕ್ಷಿ, ಹೇನು, ಸೊಳ್ಳೆ, ಚಿಟ್ಟೆ. ನಿಮಗೆ ಗೊತ್ತು, ಸೊಳ್ಳೆ ಅದು ನಮ್ಮ ರಕ್ತವನ್ನು ಹೀರುತ್ತೆ, ಹಾಗಾಗಿ ಅದು ಮಾಂಸಾಹಾರ. ಅದು ಅದೇನು ಮಾಡುತ್ತೆ, ಅದು ಹೀರುತ್ತೆ, ನಮ್ಮ ರಕ್ತವನ್ನು ಹೀರುತ್ತೆ. ಅದೇ ಥರ ಹಮ್ಮಿಂಗ್ ಪಕ್ಷಿ ಏನು ಮಾಡುತ್ತೆ, ಹದ್ದು, ಇರುವೆ ಇವೆಲ್ಲ ಪ್ರಾಣಿಗಳು ಯಾವ ಥರದ ಆಹಾರವನ್ನು ಸೇವಿಸ್ತವೆ ಅನ್ನೋದನ್ನು ಇಲ್ಲಿ ಬರೀರಿ. ಯಾವ ಥರ ಅವು ವಿಧಾನ, ಯಾವ ರೀತಿ ಸೇವಿಸ್ತವೆ, ನುಂಗ್ತವೋ, ಎರ್ಕೊಂಡು ತಿಂತವೋ, ಕಚ್ಚಿ ತಿಂತವೋ, ನುಂಗ್ತವೋ, ಇಡಿಯಾಗಿ ನುಂಗ್ತವೆ, ಈ ಥರದ್ದನ್ನು ನೀವಿಲ್ಲಿ ಏನು ಮಾಡಬೇಕು, ಬರಿತಾ ಹೋಗಬೇಕು. ನೋಡಿ, ಇಲ್ಲೊಂದು ವಿಶೇಷ ಸಂಗತಿಯನ್ನು ತಿಳಿಸಿದ್ದಾರೆ. ಏನಪ್ಪ ಅಂದರೆ, ನಕ್ಷತ್ರ ಮೀನು ನೋಡಿದ್ದೀರಾ, ನಕ್ಷತ್ರ ಮೀನು ಸಮುದ್ರದ ಒಂದು ಜೀವಿ ಇದು. ಈ ನಕ್ಷತ್ರ ಮೀನು ಇದೆಯಲ್ಲ, ಇದೇನು ಮಾಡುತ್ತಪ್ಪ ಅಂದರೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಯುಕ್ತ ಗಟ್ಟಿ ಚಿಪ್ಪುಗಳಿಂದ ಆವೃತವಾದ ಪ್ರಾಣಿಗಳನ್ನು ಇದು ನಕ್ಷತ್ರ ಮೀನು ತಿನ್ನುತ್ತೆ. ಚಿಪ್ಪನ್ನು ಏನು ಮಾಡುತ್ತೆ, ಓಪನ್ ಮಾಡುತ್ತೆ, ತೆರೆದ ಬಳಿಕ ಅದರೊಳಗಿರ್ತಕ್ಕಂಥ ಮೃದು ಪ್ರಾಣಿಯನ್ನು ತಿನ್ನುತ್ತೆ. ನೀವೆಲ್ಲ ನೋಡಿದ್ದೀರಾ ಶಂಖ, ಅದು ಕೂಡ ಒಂದು ಜೀವಿನೇ. ಅದರೊಳಗಿರ್ತಕ್ಕಂಥ ಜೀವಿನ ಚಿಪ್ಪೊಳಗಿರುತ್ತೆ, ಗಟ್ಟಿ ಚಿಪ್ಪೊಳಗೆ ಅದರೊಳಗಿರ್ತಕ್ಕಂಥ ಮೃದು ಪ್ರಾಣಿಯನ್ನು ಇದೇನು ಮಾಡುತ್ತೆ, ಹಿಡ್ಕೊಂಡು ತಿನ್ನುತ್ತೆ. ಈ ನಕ್ಷತ್ರ ಮೀನಿದೆಯಲ್ಲ, ಈ ತನ್ನ ಬಾಯಿ ಮೂಲಕ ಹೊಟ್ಟೆಯನ್ನು ಹೊರಹಾಕುತ್ತೆ, ಆಮೇಲೆ ಹೊಟ್ಟೆಯು ಪುನಃ ದೇಹದ ಒಳಗೆ ಸೇರುತ್ತೆ. ಆಮೇಲೆ ಅಲ್ಲಿ ಆಹಾರ ಏನಾಗುತ್ತೆ, ನಿಧಾನವಾಗಿ ಜೀರ್ಣಿಸಲ್ಪಡುತ್ತೆ. ನೋಡಿ, ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಾಣಿ ನಕ್ಷತ್ರ ಮೀನು. ಈಗ ನಾವು ಮನುಷ್ಯರಲ್ಲಿ ಜೀರ್ಣಕ್ರಿಯೆ ಹೇಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡು, ನಾವು ಬಾಯಿಯ ಮೂಲಕ ಆಹಾರವನ್ನು ಏನು ಮಾಡ್ತೀವಿ, ಸೇವಿಸ್ತೀವಿ. ನೋಡಿ, ಇಲ್ಲಿದೆ ಬಾವಿ, ಆಯಿತಾ, ಇದು ಬಾಯಿ, ಅದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಬಳಸ್ಕೊಡ್ತೀವಿ. ನಮ್ಮ ದೇಹದೊಳಗೆ ಆಹಾರ ಸ್ಥಿತಿ ಏನಾಗುತ್ತೆ ಅಂತ ನಮಗೇನಾದ್ರೂ ಗೊತ್ತಾ, ಏನಾದ್ರು ಯೋಚನೆ ಮಾಡಿದ್ದೀರಾ? ನೋಡಿ, ಈ ಬಾಯಿಯ ಕುಹರದಿಂದ ಆರಂಭವಾಗಿ ಗುದದ್ವಾರದಲ್ಲಿ ಕೊನೆಯಾಗುವ ನೀಳ ಕೊಳವೆ ಇದೆ. ಈ ರೀತಿ ನೋಡಿ, ಇಲ್ಲಿದೆ ನೋಡಿ, ಈ ರೀತಿ ನೀಳವಾಗಿರ್ತಕ್ಕಂಥ ಕೊಳವೆ ನೋಡಿ. ಇದು ಸಣ್ಣ ಕರಳು ಈ ಥರ ಹೋಗಿ ದೊಡ್ಡ ಕರಳು ಮೂಲಕ ಈ ರೀತಿ ಎಷ್ಟು ನೀಳವಾಗಿದೆ ನೋಡಿ. ಈ ರೀತಿ ನೀಳವಾಗಿರ್ತಕ್ಕಂಥದ್ದು ಆಹಾರ ಏನಾಗುತ್ತೆ, ಇಲ್ಲಿಂದ ಪ್ರಾರಂಭವಾಗಿ ಈ ಕೊಳವೆ ಮೂಲಕ ಏನಾಗುತ್ತೆ, ಸಾಗುತ್ತೆ. ಈ ಕೊಳವೆಯಲ್ಲಿ ಹಲವಾರು ಭಾಗಗಳನ್ನು ಮಾಡಿದ್ದಾರೆ. ಯಾವ್ಯಾವು ನೋಡಿ, ಬಾಯಿಯ ಕುಹರ ನೋಡಿ. ನಾವು ಆಹಾರ ಸೇವಿಸ್ತೀವಲ್ಲ, ಆ ಬಾಯಿಯನ್ನು ನಾವು ಬಾಯಿಯ ಕುಹರ ಅಂತ ಕರಿತೀವಿ. ಇಲ್ಲಿದೆಯಲ್ಲ, ಇದು ಬಾಯಿಯ ಕುಹರ. ಆಮೇಲೆ ಅನ್ನನಾಳ, ಆಹಾರ ಹೋಗುತ್ತಲ್ಲ, ಚಲಿಸುತ್ತಲ್ಲ, ಅದನ್ನು ಅನ್ನನಾಳ ಅಂತ ಕರಿತೀವಿ. ನೋಡಿ, ಇಲ್ಲಿದೆಯಲ್ಲ, ಇದು ಇಲ್ಲಿವರೆಗೂ ಅನ್ನನಾಳ ಅಂತ ಕರಿತೀವಿ. ಆಮೇಲೆ ಇರ್ತಕ್ಕಂಥದ್ದು ಜಠರ ನೋಡಿ, ಇದು ಜಠರ. ಇಲ್ಲಿದೆಯಲ್ಲ, ಇದು ಜಠರ. ಆಮೇಲೆ ಸಣ್ಣ ಕರುಳು ನೋಡಿ, ಇದು ಸಣ್ಣ ಕರುಳು. ಆಮೇಲೆ ದೊಡ್ಡ ಕರುಳು ನೋಡಿ, ಇದು ದೊಡ್ಡ ಕರುಳು. ಹಸಿರು ಬಣ್ಣದಲ್ಲಿದೆಯಲ್ಲ, ಅದು ದೊಡ್ಡ ಕರುಳು. ಆಮೇಲೆ ಗುದದ್ವಾರ, ಇದಿದೆಯಲ್ಲ, ಈ ಒಂದು ಮಾರ್ಗ ಇದೆಯಲ್ಲ, ಬಹಳ ದೀರ್ಘವಾಗಿರ್ತಕ್ಕಂಥ ಮಾರ್ಗ. ಹಾಗಾಗಿ ನಾವು ಒಂದು ಸತಿ ಊಟ ಮಾಡಿದ ಮೇಲೆ ಸುಮಾರು
ನಾಲ್ಕೂವರೆ ಗಂಟೆ ನಮಗೆ ಹೊಟ್ಟೆ ಹಸಿಯಲ್ಲ. ಯಾಕೆ ಅಂದರೆ ಇದಿಷ್ಟು ಪ್ರೋಸೆಸ್ ಆಗಬೇಕು ನೋಡಿ, ಇಲ್ಲಿಗೆ ಬರಬೇಕು, ಇಲ್ಲಿಂದ ಇಲ್ಲಿಗೆ ಬರಬೇಕು, ಇಲ್ಲಿಂದ ಸಣ್ಣ ಕರುಳಿಗೆ ಹೋಗಬೇಕು, ಆಮೇಲೆ ದೊಡ್ಡ ಕರುಳಿಗೆ ಹೋಗಬೇಕು, ಈ ರೀತಿ ಇವೆಲ್ಲ ಒಟ್ಟಾಗಿ ಏನು ಬಾಯಿ ಕುಹರ, ಅನ್ನನಾಳ, ಜಠರ, ಸಣ್ಣ ಕರುಳು, ಗುದನಾಳದಲ್ಲಿ ಕೊನೆಯಾಗುವ ದೊಡ್ಡ ಕರುಳು, ಅದೇ ರೀತಿ ಗುದದ್ವಾರ, ಇವೆಲ್ಲವೂ ಸೇರಿ ಜೀರ್ಣನಾಳ ಆಗುತ್ತೆ. ನೋಡಿ ವಿವಿಧ ಭಾಗಗಳ ಮೂಲಕ ಏನು ನಾವು ಆವಾಗಲೇ ಗುರುತಿಸಿದ್ವಲ್ಲ, ಆಹಾರ ಸಾಗುತ್ತಾ ಇರಬೇಕಾದ್ರೆ ಅಲ್ಲಿ ಅದರಲ್ಲಿರ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಘಟಕಗಳು ಒಂದೊಂದು ಭಾಗದಲ್ಲಿ ಒಂದೊಂದು ಏನಾಗ್ತಾ ಹೋಗುತ್ತೆ, ಜೀರ್ಣಿಸಲ್ಪಡುತ್ತೆ. ಜೀರ್ಣಿಸಲ್ಪಡೋದು ಅಂದರೆ ಸರಳವಾಗುತ್ತೆ, ಸಂಕೀರ್ಣವಾಗಿರ್ತಕ್ಕಂಥ ಆಹಾರದ ಘಟಕ ಏನಾಗ್ತಾ ಹೋಗುತ್ತೆ, ಸರಳ ಆಗ್ತಾ ಹೋಗುತ್ತೆ. ಜಠರ ನೋಡಿ, ಇದು ಜಠರ ಮತ್ತು ಸಣ್ಣ ಕರುಳಿನ, ಇದು ಸಣ್ಣ ಕರುಳು, ಇದು ಜಠರ. ಈ ಒಳಗೋಡೆ, ಈ ಇದರೊಳಗಿರ್ತಕ್ಕಂಥ ಗೋಡೆ ಜೀರ್ಣನಾಳಕ್ಕೆ ಸಂಬಂಧಿಸಿದಂಥ ಲಾಲಾರಸ ಗ್ರಂಥಿ ಯಕೃತ್ ನೋಡಿ, ಇದು ಯಕೃತ್ತು ಆಯಿತಾ. ಹಲವಾರು ಗ್ರಂಥಿಗಳು, ಅದೇ ರೀತಿ ಮೇಧೋಜೀರಕ ಗ್ರಂಥಿ, ಇದು ಇಲ್ಲಿರುತ್ತೆ, ನಮಗೆ ಕಾಣಿಸ್ತಿಲ್ಲ ಅಷ್ಟೇ, ಇಲ್ಲಿರುತ್ತೆ ಮೇಧೋಜೀರಕ ಗ್ರಂಥಿ. ಈ ಮೇಧೋಜೀರಕ ಗ್ರಂಥಿ ಹಲವಾರು ಗ್ರಂಥಿಗಳು ಏನು ಮಾಡ್ತವೆ, ಹಲವಾರು ಜೀರ್ಣರಸಗಳನ್ನು ಏನು ಮಾಡ್ತವೆ, ಸ್ರವಿಸ್ತವೆ. ಇವುಗಳು ಈ ಆಹಾರದ ಸಂಕೀರ್ಣವಾಗಿರ್ತಕ್ಕಂಥ ವಸ್ತುಗಳನ್ನು ಸರಳ ಘಟಕಗಳನ್ನಾಗಿ ಪರಿವರ್ತಿಸ್ತವೆ. ಈ ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಂಥಿಗಳು ಒಟ್ಟು ಸೇರಿ ಜೀರ್ಣಾಂಗ ವ್ಯೂಹ ಆಗುತ್ತೆ. ನೋಡಿ, ಇದೆಲ್ಲವೂ ಸೇರಿ ನಾವು ಜೀರ್ಣಾಂಗ ವ್ಯೂಹ ಅಂತ ಕರಿಬೋದು. ನೋಡಿ, ಇದೆಲ್ಲದನ್ನು ಸೇರಿ ನಾವು ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ನೋಡಿ, ಮೊದಲನೇದಾಗಿ ಜೀರ್ಣಾಂಗ ವ್ಯೂಹದಲ್ಲಿ ಮೊದಲನೇ ಭಾಗ ಯಾವುದಪ್ಪ ಅಂದರೆ ಬಾಯಿ ಮತ್ತು ಬಾಯಿಯ ಕುಹರ. ನಾವೇನು ಮಾಡ್ತೀವಿ, ಬಾಯಿ ಮೂಲಕ ಆಹಾರವನ್ನು ದೇಹದೊಳಗೆ ಸೇರಿಸ್ತೀವಿ. ಈ ದೇಹದೊಳಗೆ ಆಹಾರ ಸೇರಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಆಹಾರ ಸೇವನೆ ಅಂತ ಕರಿತೀವಿ. ಬಾಯಿ ಮೂಲಕ ಆಹಾರವನ್ನು ದೇಹದೊಳಗೆ ಸೇರಿಸ್ತೀವಲ್ಲ, ಅದನ್ನು ಆಹಾರ ಸೇವನೆ ಅಂತ ಕರಿತೀವಿ. ಆಮೇಲೆ ಏನು ಮಾಡ್ತೀವಿ ನಾವು, ಆಹಾರನ ಹಲ್ಲಿನಿಂದ ಯಾಂತ್ರಿಕವಾಗಿ ಜಗಿದು ಸಣ್ಣ ಸಣ್ಣ ತುಂಡುಗಳಾಗಿಸುತ್ತೇವೆ. ಚೆನ್ನಾಗಿ ಜಗಿತೀವಿ, ರೊಟ್ಟಿಯನ್ನು ಚೆನ್ನಾಗಿ ಜಗಿತೀವಿ ಅಲ್ವಾ. ಅದೇ ರೀತಿ ಸೇಬನ್ನು ಕೂಡ ಅಷ್ಟೇ, ಸೇಬನ್ನು ಹಂಗೆ ನುಂಗ್ತೀವ ನಾವು, ಇಲ್ಲ, ಅದನ್ನು ಕಚ್ಚಿ ಸಣ್ಣ ಸಣ್ಣ ಪೀಸ್ ಮಾಡಿ ಅಗ್ದು ಅಗ್ದು ಅದು ರಸನೆಲ್ಲ ಹೀರಿಕೊಂಡು ಅದರೊಳಗೆ ಕಳಿಸ್ಬಿಡ್ತೀವಿ. ಅದೇ ರೀತಿ ಪ್ರತಿ ಹಲ್ಲು ಒಸಡಿನಲ್ಲಿ ಇರ್ತಕ್ಕಂಥ ದಂತಕುಳಿಯಲ್ಲಿ ಬೇರೂರಿರುತ್ತೆ. ನಮ್ಮ ಹಲ್ಲುಗಳ ಸ್ವರೂಪ ಒಂದೊಂದು ಹಲ್ಲು ಇನ್ನೊಂದು ಹಲ್ಲಿನ ರೀತಿ ಇಲ್ಲ, ಒಂದೊಂದು ಹಲ್ಲೂ ಕೂಡ ಏನು ಮಾಡುತ್ತೆ, ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸುತ್ತೆ. ಅವು ಏನೇನು ಕೆಲಸ ಮಾಡ್ತವೋ ಅದರ ಆಧಾರದ ಮೇಲೆ ಅವುಗಳಿಗೆ ಬೇರೆ ಬೇರೆ ಹೆಸರನ್ನು ನೀಡಲಾಗಿದೆ. ನೋಡಿ ಇಲ್ಲಿ ನೋಡಿ, ಕಚ್ಚಲು ಮತ್ತು ತುಂಡು ಮಾಡಲು ಹಾಗೂ ಚುಚ್ಚಲು ಹರಿಯಲು ಯಾವ ಹಲ್ಲುಗಳನ್ನು ಉಪಯೋಗಿಸ್ತೀವಿ ನಾವು, ಅದೇ ರೀತಿ ಜಗಿಯೋದಕ್ಕೆ ಮತ್ತು ಹರಿಯೋದಕ್ಕೆ ಯಾವ ಹಲ್ಲುಗಳನ್ನು ಉಪಯೋಗಿಸ್ತೀವಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ನೀವು ಹೇಳ್ತಾ ಹೋಗಿ, ನೋಡಿ ಟೋಟಲ್ ಮಾಡಿಕೊಳ್ಳಿ. ಈಗ ನಾವೇನು ಮಾಡ್ತೀವಿ, ಫಸ್ಟು ತುಂಡು ಮಾಡುವ ಮತ್ತು ಕಚ್ಚುವ ಹಲ್ಲುಗಳು, ತುಂಡು ಮಾಡೋ ಹಲ್ಲುಗಳು ಮತ್ತು ಕಚ್ಚೋ ಹಲ್ಲು, ಯಾವ ಹಲ್ಲಿಂದ ಮುಂದಗಡೆ ಇರೋ ಹಲ್ಲಲ್ಲೇ ನಾವು ಏನು ಮಾಡ್ತೀವಿ, ಅವನ್ನು ತುಂಡು ಮಾಡ್ತೀವಿ. ನೋಡಿ, ಇವು ನಾಲ್ಕು ಹಲ್ಲುಗಳನ್ನು ನಾವು ಬಳಸ್ತೀವಿ, ಹಾಗಾಗಿ ಇವುಗಳನ್ನು ಏನಂತ ಕರಿತೀವಿ, ಬಾಚಿ ಹಲ್ಲು ಅಂತ ಕರಿತೀವಿ. ಎಷ್ಟಿದ್ದಾವೆ ನೋಡಿ, ಮೇಲ್ಗಡೆ ನಾಲ್ಕು ಇರ್ತವೆ, ಕೆಳಗಡೆಯಲ್ಲಿ ನಾಲ್ಕು ಇರ್ತವೆ ಆಯಿತಾ. ಒಟ್ಟಿವು ಎಷ್ಟಿದ್ದಾವೆ, ನಾಲ್ಕು ಪ್ಲಸ್ ನಾಲ್ಕು, ಹಾಗಾದರೆ ಇವೆಷ್ಟು, ಎಂಟು ಆಯಿತಾ. ನೆಕ್ಸ್ಟು ಚುಚ್ಚುವ ಮತ್ತು ಹರಿಯುವ ಹಲ್ಲುಗಳು ನೋಡಿ, ಇವಿದವಲ್ಲ ಕೋರೆ ಹಲ್ಲು ಅಂತ ನಾವು ಕರಿತೀವಿ. ಈ ಕೋರೆ ಹಲ್ಲು ನಮಗೆ ಎರಡಿದ್ದಾವೆ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ಆಯಿತಾ. ಎರಡು ಕೆಳಗಡೆ ಎರಡಿದ್ದಾವೆ ಮತ್ತು ಮೇಲುಗಡೆ ಎರಡಿದ್ದಾವೆ, ಹಾಗಾದರೆ ಒಟ್ಟು ಎಷ್ಟಾಯಿತು, ನಾಲ್ಕು ಆಯಿತು ಆಯಿತಾ. ನೆಕ್ಸ್ಟು ಜಗಿಯುವ ಹರಿಯುವ ಹಲ್ಲುಗಳು, ಜಗಿತಕ್ಕಂಥದ್ದು ಮತ್ತು
ಅರಿತಕ್ಕಂಥ ಕೆಲಸನ ದವಳೆ ಹಲ್ಲುಗಳು ಮಾಡ್ತವೆ. ಇದರಲ್ಲಿ ಎರಡು ವಿಧ, ದವಡೆ ಹಲ್ಲು ಮತ್ತು ಕಿರು ದವಡೆ ಹಲ್ಲು. ದೊಡ್ಡದಾಗಿರ್ತಕ್ಕಂಥ ದವಡೆ ಹಲ್ಲು ಇದ್ದಾವೆ, ಮತ್ತು ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಕಿರು ದವಡೆ ಹಲ್ಲು ಇದ್ದಾವೆ. ಇವೆರಡೂ ದವಡೆ ಹಲ್ಲುಗಳು ಕೆಲಸ ಏನಪ್ಪ ಅಂದರೆ ಜಗಿಯೋದು ಮತ್ತು ಹರಿಯೋದು. ಇವೆಷ್ಟಿದ್ದಾವೆ ನೋಡಿ, ಇವು ಕಿರು ದವಡೆ ಹಲ್ಲುಗಳು ಎರಡು ಎರಡು, ಒಟ್ಟೆಷ್ಟಾಯಿತು ನಾಲ್ಕು. ಇವು ದವಡೆ ಹಲ್ಲುಗಳು ಮೂರು, ಈ ಕಡೆ ಮೂರು ಈ ಕಡೆ ಮೂರು, ಅಲ್ಲಿಗೆ ಆರು, ಆರು ನಾಲ್ಕು ಎಷ್ಟಾಯಿತು ಹತ್ತು. ಆಯಿತಾ, ಹತ್ತು ಕೆಳದವಡೆಯಲ್ಲಿದ್ದರೆ ಇನ್ನು ಹತ್ತು ಮೇಲ್ದವಡೆಯಲ್ಲಿ ಇರುತ್ತೆ, ಅಲ್ಲಿಗೆ ಒಟ್ಟು ಇಪ್ಪತ್ತು, ಇಪ್ಪತ್ತು ದವಡೆ ಹಲ್ಲುಗಳು ಇರ್ತವೆ. ಹಾಗಾದರೆ ಎಷ್ಟಾಯಿತು ನೋಡಿ, ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕು ಎಂಟು ಮೂವತ್ತೆರಡು ಹಲ್ಲು ನಮಗೆ ಇರ್ತಕ್ಕಂಥದ್ದು. ಒಬ್ಬ ವಯಸ್ಕ ವ್ಯಕ್ತಿಯಲ್ಲಿ ಎಷ್ಟು ಹಲ್ಲುಗಳು ಇರಬೇಕು? ಮೂವತ್ತೆರಡು ಹಲ್ಲುಗಳು ಇರಬೇಕು. ಇವಿಷ್ಟು ಹಲ್ಲುಗಳು ಸೇರಿ ನಾವು ಸೇವಿಸ್ತಕ್ಕಂಥ ಆಹಾರನ ಚೆನ್ನಾಗಿ ಏನು ಮಾಡ್ತೀವಿ, ಹರಿದು ಹರಿಯೋದಕ್ಕೆ, ಚುಚ್ಚೋದಕ್ಕೆ, ಜಗಿಯೋದಕ್ಕೆ, ಹರಿಯೋದ ಕೆಲಸವನ್ನು ಈ ಹಲ್ಲುಗಳ ಸಹಾಯದಿಂದ ಮಾಡ್ತೀವಿ. ಹಾಗಾಗಿ ನಾವು ಯಾವಾಗಲೂ ಕೇಳ್ತಿರ್ತೀವಿ ಯಾರು ಜಗಳ ಆಡಬೇಕಾದ್ರೆ, ಒಡೆದ ಅಂದರೆ ಮೂವತ್ತೆರಡು ಹಲ್ಲುಗಳು ಉದುರೋಬೇಕು ಅಂತ. ಹಾಗಾಗಿ ನೋಡಿ, ಇಲ್ಲಿ ನಾವು ಕೌಂಟ್ ಮಾಡಿಬಿಟ್ಟು ನಮ್ಮಲ್ಲಿ ಎಷ್ಟು ಹಲ್ಲುಗಳಿದ್ದಾವೆ ಅಂತ ಗೊತ್ತಾಯ್ತಾ, ಎಷ್ಟು ಹಲ್ಲುಗಳು ಇರ್ತವೆ? ಮೂವತ್ತೆರಡು ಹಲ್ಲುಗಳು ನಮ್ಮ ಬಾಯಲ್ಲಿ ಇರ್ತವೆ. ಈ ಹಲ್ಲುಗಳ ಬಗ್ಗೆ ತಿಳ್ಕೊಂಡಾಯಿತು. ಈ ಬಾಯಲ್ಲಿ ಇನ್ನೊಂದಿದೆ, ಲಾಲಾ ರಸವನ್ನು ಸ್ರವಿಸ್ತಕ್ಕಂಥ ಲಾಲಾ ಗ್ರಂಥಿಗಳು ನಮ್ಮ ಬಾಯಲ್ಲಿದ್ದಾವೆ. ಈ ಆಹಾರನ ಏನು ಮಾಡುತ್ತೆ ಈ ಲಾಲಾ ರಸ ನೋಡಿ, ನಾವು ಮಾತಾಡಬೇಕು, ನಮ್ಮ ಬಾಯಿ ಯಾವಾಗಲೂ ಒದ್ದೆ ಆಗಿರುತ್ತೆ. ಕಾರಣ ಏನಪ್ಪ ಅಂದರೆ ಈ ಲಾಲಾ ರಸ ಗ್ರಂಥಿಗಳು ಯಾವುದಾದ್ರು ಒಂದು ಸ್ವೀಟ್ ನೋಡ್ತಿದ್ದಂಗೇನು ಕೂಡ ನಮ್ಮ ಬಾಯಲ್ಲಿ ಜೊಲ್ಲು ಬರುತ್ತೆ. ಈ ಜೊಲ್ಲು ರಸನೇ ನಾವು ಲಾಲಾ ರಸಗಳು ಅಂತ ಕರಿತೀವಿ. ಅದನ್ನು ಸ್ರವಿಸ್ತಕ್ಕಂಥವು ಲಾಲಾ ರಸ ಗ್ರಂಥಿಗಳು. ಇವು ನಮ್ಮ ಬಾಯಲ್ಲಿದ್ದಾವೆ. ಅವು ಆಹಾರದ ಮೇಲೆ ಏನು ಪರಿಣಾಮ ಬೀರ್ತವೆ ನೋಡೋಣ. ಅದನ್ನು ನೋಡಬೇಕು ಅಂದರೆ ಒಂದು ಪ್ರಯೋಗ ಮಾಡಬೇಕು ನೋಡಿ. ಏನಪ್ಪ ಅಂದರೆ, ಎರಡು ಗಾಜಿನ ಪ್ರಣಾಳಗಳನ್ನು ತೆಗೆದುಕೋಬೇಕು. ಒಂದಕ್ಕೆ ಎ, ಒಂದಕ್ಕೆ ಬಿ ಅಂತ ಹೆಸರಿಡಬೇಕು. ಗೊತ್ತಾಯ್ತಾ? ಎ ಪ್ರಣಾಳಕ್ಕೆ ಏನು ಹಾಕಬೇಕು? ಒಂದು ಚಮಚ ಅನ್ನವನ್ನು ಹಾಕಬೇಕು. ಆಯಿತಾ? ಅದೇ ರೀತಿ ಬಿ ಪ್ರಣಾಳಕ್ಕೆ ನಾವು ಎರಡರಿಂದ ಮೂರು ನಿಮಿಷ ಜಗಿಯಲ್ಪಟ್ಟ ಆಹಾರವನ್ನು ಹಾಕಬೇಕು. ಆಯಿತಾ? ಸ್ವಲ್ಪ ಮೂರು ನಾಲ್ಕು ಎಮ್ ಎಲ್ ನೀರನ್ನು ಸೇರಿಸಿ ಈ ಎರಡಕ್ಕೂ ಕೂಡ. ಈಗ ಪ್ರತಿಯೊಂದು ಪ್ರಣಾಳಕ್ಕೆ ನಾವೇನನ್ನು ಹಾಕಬೇಕು? ಎರಡರಿಂದ ಮೂರು ಹನಿಗಳಷ್ಟು ಅಯೋಡಿನ್ ದ್ರಾವಣವನ್ನು ಹಾಕಬೇಕು. ನಾವು ಆರನೇ ಕ್ಲಾಸಲ್ಲಿ ಈ ಒಂದು ಪರೀಕ್ಷೆಯನ್ನು ಮಾಡಿದ್ವಿ. ಏನು ಮಾಡಬೇಕು? ಅಯೋಡಿನ್ ದ್ರಾವಣವನ್ನು ಅನಿಸ್ಬೇಕು. ಒಂದು ಎಷ್ಟು? ಎರಡರಿಂದ ಮೂರು ಹನಿಗಳನ್ನು ಹಾಕಬೇಕು, ಎರಡಕ್ಕೂ ಹಾಕಬೇಕು. ಹಾಕಿದ ಮೇಲೆ ಏನಾಗುತ್ತೆ, ಪ್ರಾಣಗಳಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ. ನೋಡಿ, ಇದರಲ್ಲಿ ಒಂದು ಬಣ್ಣ ಆಯಿತಾ, ಇದರಲ್ಲಿ ಒಂದು ಬಣ್ಣ ಆಯಿತು. ಏನಪ್ಪ ಅಂದರೆ, ಲಾಲಾ ರಸ ಪಿಷ್ಟವನ್ನು ಸಕ್ಕರೆಗಳನ್ನಾಗಿ ವಿಭಜಿಸಲ್ಪಡುತ್ತೆ. ಗೊತ್ತಾಯ್ತಾ? ಈ ರೀತಿ ಇದರಲ್ಲಿ ನೀಲಿ ಬಣ್ಣ ಆಯಿತು, ಇದರಲ್ಲಿ ಅರಿಶಿಣದ ಬಣ್ಣ ಆಯಿತು. ಈ ನೀಲಿ ಬಣ್ಣ ಏನಪ್ಪ ಸೂಚಿಸುತ್ತೆ ಅಂದರೆ, ನಾವು ಸೇವಿಸ್ತಕ್ಕಂಥ ಆಹಾರ ಏನು, ಅನ್ನದಲ್ಲಿ ಪಿಷ್ಟ ಇದೆ ಅನ್ನೋದನ್ನು ಸೂಚಿಸುತ್ತೆ. ಅದೇ ರೀತಿ ಈ ಪಿಷ್ಟ ನಾವು ಜಗ್ದಾಗ, ಬಾಯಲ್ಲಿ ಜಗ್ದಿದ್ದನ್ನು ನಾವು ಇದ್ರೊಳಗೆ ಹಾಕಿದ್ದೀವಲ್ಲ, ಇದ್ರೊಳಗೆ ಹಾಕಿದಾಗ ಇದೇನಾಗಿರುತ್ತೆ, ಈ ಪಿಷ್ಟನ ಇದು ನಾವು ಜೊಲ್ಲು ಲಾಲಾ ರಸ ಬಂದಿರುತ್ತಲ್ಲ, ಅದು ಸರಳವಾಗಿ ಸಕ್ಕರೆಯನ್ನಾಗಿ ಕನ್ವರ್ಟ್ ಮಾಡಿರುತ್ತೆ. ಗೊತ್ತಾಯ್ತಾ? ಈ ಸಕ್ಕರೆಯನ್ನಾಗಿ ಕನ್ವರ್ಟ್ ಮಾಡಿರೋದ್ರಿಂದ ಇದರ ಬಣ್ಣ ಏನಾಗುತ್ತೆ, ಅರಿಶಿಣ ಬಣ್ಣಕ್ಕೆ ಬರುತ್ತೆ. ಈ ಒಂದು ಟೆಸ್ಟಿಂದ ನಮಗೆ ಗೊತ್ತಾಗೋದು ಏನು ಗೊತ್ತಾಗುತ್ತಪ್ಪ ಅಂದರೆ, ಲಾಲಾ ರಸ ನಾವು ಸೇವಿಸ್ತಕ್ಕಂಥ ಆಹಾರನ ಸರಳ ರೀತಿಗೆ ಕನ್ವರ್ಟ್ ಮಾಡುತ್ತೆ. ನೋಡಿ, ಇಲ್ಲಿ ಅಲ್ಲೇ ಕನ್ವರ್ಟ್ ಆಗೋಯಿತು. ಅದೇ ರೀತಿ ನಮ್ಮ ಬಾಯಲ್ಲಿ ಇನ್ನೊಂದು ಅಂಗ ಇದೆ, ಅದ್ಯಾವುದು? ನಾಲಿಗೆ. ನೋಡಿ, ಇದು ನಾಲಿಗೆ ಚಿತ್ರ. ಇಲ್ಲಿ ಏನೇನು ಈ ಥರ ಚುಕ್ಕಿ ಇಟ್ಟಿದ್ದಾರೋ ಅವೆಲ್ಲ ಒಂದೊಂದು ಪಾರ್ಟು ಒಂದೊಂದು ರುಚಿಯನ್ನು ಕಂಡುಹಿಡಿತಕ್ಕಂಥವು. ಎಲ್ಲವೂ ಬೇರೆ ಬೇರೆ ರುಚಿಯನ್ನು ಕಂಡುಹಿಡಿತವೆ. ನಮ್ಮ ನಾಲ್ಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ರುಚಿಯನ್ನು ಕೂಡ ಕಂಡುಹಿಡಿತಕ್ಕಂಥ ಶಕ್ತಿಯನ್ನು ಹೊಂದಿದೆ. ವಿಶಿಷ್ಟವಾದ ಅಂಗ ಅದು. ನಾವು ಮಾತನಾಡೋದಕ್ಕೂ ಕೂಡ ಅದು ಸಹಾಯ ಮಾಡುತ್ತೆ. ನೋಡೋಣ ಬನ್ನಿ, ನಾಲ್ಗೆದು ಇನ್ನೇನು ವಿಶೇಷತೆ ಇದೆ ಅಂತ. ಮೃದುವಾದ ಮಾಂಸಲ, ಇದು ಬಾಯಕುಹರದ ಹಿಂಬದಿಯಲ್ಲಿ ತಳಭಾಗಕ್ಕೆ ಅಂಟ್ಕೊಂಡೈತೆ. ಮುಂಭಾಗದಲ್ಲಿ ಸ್ವತಂತ್ರವಾಗಿದ್ದು ಬಾಯಿ ಎಲ್ಲ ಬದಿಗಳನ್ನು ಇದು ತಲುಪುತ್ತೆ. ಹಾಗಾದರೆ ನಾಲ್ಗೆ ಕಾರ್ಯಗಳೇನು ಗೊತ್ತಾ ನಿಮಗೆ? ಮಾತನಾಡೋದಕ್ಕೆ ಸಹಾಯ ಮಾಡುತ್ತೆ,
ಇದರ ಹೊರತಾಗಿ ಆಹಾರವನ್ನು ಜಗಿಯುವಾಗ ಅದರ ಜೊತೆ ಲಾಲಾರಸವನ್ನು ಇದು ಚೆನ್ನಾಗಿ ಮಿಶ್ರ ಮಾಡುತ್ತೆ. ಆಮೇಲೆ ನಾವು ಆಹಾರವನ್ನು ನುಂಗೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ನಾವು ನಾಲಿಗೆ ಮೂಲಕ ಆಹಾರದ ರುಚಿಯನ್ನು ಗ್ರಹಿಸ್ತೇವೆ. ನಾವು ಆಹಾರದ ಬೇರೆ ಬೇರೆ ರುಚಿಗಳನ್ನು ಪತ್ತೆ ಮಾಡೋದಕ್ಕೆ ಈ ನಾಲಿಗೆಯಲ್ಲಿ ರಸಾಂಕುರಗಳು ಇದ್ದಾವೆ. ಇದನ್ನು ನಾನು ಹೇಳಿದೆ, ಇಲ್ಲಿ ರಸಾಂಕುರಗಳು ಇಲ್ಲಿದೆ. ಒಂದೊಂದು ಭಾಗನೂ ಕೂಡ ಒಂದೊಂದು ರುಚಿಯನ್ನು ನಮಗೆ ತಿಳಿಸಿಕೊಡುತ್ತೆ. ನೆಕ್ಸ್ಟು ನಾವು ನುಂಗ್ತಾ ಇದಾದಮೇಲೆ ಎಲ್ಲಿ ಹೋಗುತ್ತೆ? ನಾವು ಆ ಬಾಯಿಯಿಂದ ಸೀದಾ ನಾವು ನುಂಗ್ತೀವಿ ಆಹಾರನ. ನುಂಗ್ದಂಥ ಆಹಾರ ಈ ನೋಡಿ ಇಲ್ಲಿದೆಯಲ್ಲ, ಇದು ಅನ್ನನಾಳ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿವರೆಗೂ ಈ ಅನ್ನನಾಳಕ್ಕೆ ಪ್ರವೇಶಿಸುತ್ತೆ. ಅನ್ನನಾಳ ಕತ್ತು ಮತ್ತು ಎದೆಯ ಭಾಗದ ಉದ್ದಕ್ಕೂ ಇರುವುದು, ಗೊತ್ತಾಯ್ತಾ? ಅನ್ನನಾಳ ಏನು ಮಾಡುತ್ತೆ? ಚಲಿಸುತ್ತೆ. ಚಲಿಸಿದಾಗ ಆಹಾರ ಏನಾಗುತ್ತೆ? ಕೆಳಗಡೆ ಈ ರೀತಿ ಬರುತ್ತೆ. ಏನಾಗುತ್ತಪ್ಪ ಅಂದರೆ ಈ ಆಹಾರದ ಚಲನೆ ಇಲ್ಲಿಂದಲೂ ಪ್ರಾರಂಭವಾಗಿ ಇಲ್ಲಿವರೆಗೂ ಕೂಡ ನಡೆಯುತ್ತೆ. ಈ ಆಹಾರದ ಏನಿದೆ, ಇದರ ಚಲನೆ ಹೇಗಿದೆಯಪ್ಪ ಅಂದರೆ ಕೆಳಮುಖವಾಗಿದೆ. ಅದು ಯಾವಾಗಲೂ ಆಹಾರದ ಕಣಗಳನ್ನು ಕೆಳಮುಖವಾಗಿ ಏನು ಮಾಡುತ್ತೆ? ತಳ್ಳುತ್ತೆ. ಕೆಲವೊಂದು ಸತಿ ಆಹಾರವನ್ನು ಅದು ಸ್ವೀಕರಿಸದೇ ಇದ್ದಾಗ ಅದೇನು ಮಾಡುತ್ತೆ? ಅದನ್ನು ವಾಂತಿಯ ರೂಪದಲ್ಲಿ ಹೊರಗಡೆ ಹಾಕುತ್ತೆ. ಏನಾದರೂ ಪ್ರಾಬ್ಲಮ್ ಆದಾಗ ಅದೇನು ಮಾಡುತ್ತೆ? ವಾಂತಿ ರೂಪದಲ್ಲಿ ಹೊರಗಡೆ ಹಾಕ್ಬಿಡುತ್ತೆ. ಈ ಒಂದು ಸ್ವಲ್ಪ ಹೊತ್ತು ಕೂಡ ಇಟ್ಕೊಳಲ್ಲ ಅದು. ನಾವು ತಿಂದಾದಮೇಲೆ ವಾಂತಿ ಮಾಡಿರ್ತಕ್ಕಂಥ ಸಂದರ್ಭಗಳನ್ನು ನಾವು ಸ್ಮರಿಸ್ಕೊಂಡ್ರೆ ಗೊತ್ತಾಗುತ್ತೆ ಯಾಕೆ ವಾಂತಿ ಬಂತು ನಮಗೆ ಅಂತ. ನೆಕ್ಸ್ಟು ಈ ಜಠರ ಇದೆಯಲ್ಲ, ಈ ಜಠರದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಇದು ದಪ್ಪ, ಇದ್ರ ಭಿತ್ತಿ ಇದೆಯಲ್ಲ, ಇದ್ರ ಭಿತ್ತಿ ದಪ್ಪದಾಗಿದೆ. ಇದೊಂದು ಚೀಲದ ರೀತಿ ಇದೆ, ಜೆ ಅಕ್ಷರದ ರೀತಿ ಇರ್ತಕ್ಕಂಥದ್ದು, ಚಪ್ಪಟೆಯಾಗಿರ್ತಕ್ಕಂಥ ಜೆ ಅಕ್ಷರದ ಥರ ಇದೆ. ಇದು ಆಹಾರ ನಾಳದಲ್ಲಿರ್ತಕ್ಕಂಥ ಅತ್ಯಂತ ಅಗಲವಾಗಿರ್ತಕ್ಕಂಥ ಭಾಗ ಇದೇ, ಜಾಸ್ತಿ ಅಗಲವಾಗಿರ್ತಕ್ಕಂಥದ್ದು ಜಠರನೇ. ಇದೇನು ಮಾಡುತ್ತಪ್ಪ ಅಂದರೆ ಒಂದು ತುದಿಯಿಂದ, ಇದು ಅನ್ನನಾಳ ಇದೆಯಲ್ಲ, ಅನ್ನನಾಳದ ತುದಿಯಿಂದ ಆಹಾರವನ್ನು ಪಡ್ಕೊಳುತ್ತೆ, ಒಳಗಡೆ ತಗೊಳುತ್ತೆ. ಇನ್ನೊಂದು ತುದಿ ಇದೆಯಲ್ಲ, ಇದು ಇದೆಲ್ಲಿಗೆ ಹೋಗುತ್ತೆ? ಸಣ್ಣ ಕರುಳಿಗೆ ಹೋಗುತ್ತೆ. ಜಠರದ ಒಳಪದರ ಇದರಲ್ಲಿ ಅಂಟಾದ ಲೋಳೆಯಂಥ ಪದರ ಇರುತ್ತೆ. ನೋಡಿ ಇಲ್ಲೆಲ್ಲ ಅಂಟಾದ ಲೋಳೆಯಂಥ ಪದರ ಇರುತ್ತೆ. ಲೋಳೆ ಲೋಳೆ ನೋಡಿದ್ದೀರಲ್ಲ, ಆ ಲೋಳೆ ರೀತಿ ಇದೊಂದು ಅಂಟಾದ ಇರುತ್ತೆ ಪದರ. ಇದರೊಳಗೆ ಏನು ಮಾಡುತ್ತಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ, ನಾವು ಎಚ್ ಸಿ ಎಲ್ ಅಂತ ಕರಿತೀವಿ. ನೀವು ಆಮ್ಲಗಳು ಪ್ರತಿ ಆಮ್ಲಗಳಲ್ಲಿ ತಿಳ್ಕೊತೀರ ಇದನ್ನು, ಎಚ್ ಸಿ ಎಲ್ ಇದೆಯಲ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಏನು ಮಾಡುತ್ತೆ? ಇದು ಮತ್ತೆ ಜೀರ್ಣರಸಗಳನ್ನು ಸ್ರವಿಸುತ್ತೆ. ಈ ಲೋಳೆ ಇದೆಯಲ್ಲ, ಈ ಜಠರದ ಪದರಗಳನ್ನು ಈ ಜೀರ್ಣರಸ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ನಮ್ಮ ಜಠರವನ್ನು ಸಂರಕ್ಷಣೆ ಮಾಡುತ್ತೆ. ಇಲ್ಲ ಅಂದರೆ ಈ ಎಚ್ ಸಿ ಎಲ್ ಬಿಡುಗಡೆ ಆಗ್ತಿದ್ದಂಗೆ ನಮ್ಮ ಹೊಟ್ಟೆಯೆಲ್ಲ ಏನಾಗೋಗ್ಬಿಡುತ್ತೆ? ಸುಟ್ಟೋಗ್ಬಿಡುತ್ತೆ. ಈ ಎಚ್ ಸಿ ಎಲ್ ಅಷ್ಟು ತುಂಬ ಸ್ಟ್ರಾಂಗ್ ಇರ್ತಕ್ಕಂಥ ಒಂದು ಆಮ್ಲ. ಈ ಆಮ್ಲದ ಕೆಲಸ ಏನು ಮಾಡುತ್ತಪ್ಪ ಅಂದರೆ ನಾವು ಆಹಾರ ಸೇವಿಸಿದಾಗ ಹಲವು ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಸೇರ್ತವೆ. ಆ ಬ್ಯಾಕ್ಟೀರಿಯಾಗಳನ್ನೆಲ್ಲ ಕೊಲ್ತಕ್ಕಂಥ ಕೆಲಸವನ್ನು ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಮಾಡುತ್ತೆ. ಅದೇ ರೀತಿ ಜಠರದವನ್ನು ಆಮ್ಲೀಯವನ್ನಾಗಿಸಿ ಜೀರ್ಣರಸಗಳು ಕಾರ್ಯನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಪ್ರೋಟೀನ್ಗಳಿದಾವಲ್ಲ, ಅವು ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತೆ. ನಮ್ಮ ಜಠರದಲ್ಲಿ ಪ್ರೋಟೀನ್ಗಳು ಸರಳ ವಸ್ತುಗಳಾಗಿ ವಿಭಜನೆ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ ಆಹಾರ ಹೋಗ್ತಕ್ಕಂಥದ್ದು ಎಲ್ಲಗಪ್ಪ ಅಂದರೆ ನೋಡಿ ಇಲ್ಲಿದೆಯಲ್ಲ ಈ ಜಠರದಿಂದ ನೆಕ್ಸ್ಟು ಅದ್ರ ಬಾಯಿ ತೆರ್ಕೊಳ್ಳೋದೇ ಸಣ್ಣ ಕರಳು. ನೋಡಿ ಇಲ್ಲಿದೆಯಲ್ಲ, ಇದೆಲ್ಲ ಫುಲ್ಲು ಸಣ್ಣ ಕರಳು. ಈ ಸಣ್ಣ ಕರಳೊಳಗೆ ಅದು ಆಹಾರ ತಲುಪುತ್ತೆ. ಇಲ್ಲಿ ಜೀರ್ಣರಸ ಆಹಾರವಂಥ ಎಲ್ಲ ಘಟಕಗಳ ಜೀರ್ಣಕ್ರಿಯೆಯನ್ನು ಪೂರ್ಣಗೊಳಿಸುತ್ತೆ. ನೋಡಿ ಆಹಾರದ ಎಲ್ಲ ಘಟಕಗಳು ಏನೇನಿದ್ದಾವೆ ಅವುಗಳ ಎಲ್ಲವೂ ಕೂಡ ಅತೀ ಸರಳ ರೂಪಕ್ಕೆ ಬಂದು ನಮ್ಮ ದೇಹಗತ ಆಗ್ತಕ್ಕಂಥ ಜಾಗವೇ ಈ ಸಣ್ಣ ಕರಳು. ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸು ಸರಳ ಸಕ್ಕರೆಗಳಾಗಿ ಪರಿವರ್ತನೆ ಆಗುತ್ತೆ.
ಕೊಬ್ಬಿದೆಯಲ್ಲ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗುತ್ತೆ, ಪ್ರೋಟೀನ್ ಇರುತ್ತಲ್ಲ ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತೆ. ನೋಡಿ ಇವಿಷ್ಟೆಲ್ಲ ಕಾರ್ಯನೂ ಕೂಡ ಆಗ್ತಕ್ಕಂಥದ್ದೇ ಸಣ್ಣ ಕರಳಿನಲ್ಲಿ. ಈ ಸಣ್ಣ ಕರಳು ಇಷ್ಟೆಲ್ಲ ಕೆಲಸ ಮಾಡ್ತಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ ಈ ಸಣ್ಣ ಕರಳಿದೆಯಲ್ಲ, ಈ ಸಣ್ಣ ಕರಳು 7.5 ಮೀಟರ್ನಷ್ಟು ಉದ್ದ ಇರುತ್ತಂತೆ ಒಬ್ಬ ವಯಸ್ಕ ವ್ಯಕ್ತಿದು. ಅದು ಯಕೃತ್ತು ಮತ್ತು ಮೇಧೋಜೀರಕಗಳಿಂದ ಸ್ರವಿಕೆಯನ್ನು ಪಡೆದು ಅದರ ಭಿತ್ತಿಯೂ ಸಹ ರಸಗಳನ್ನು ಸ್ರವಿಸುತ್ತೆ. ನೋಡಿ ಇದಿದೆಯಲ್ಲ ಯಕೃತ್ತು, ಮತ್ತು ಇಲ್ಲಿ ಇಲ್ಲಿ ಒಂದು ಅಂಗ ಇರುತ್ತೆ, ಏನಪ್ಪ ಅಂದರೆ ಮೇಧೋಜೀರಕ ಗ್ರಂಥಿ ಅಂತ ಇರುತ್ತೆ. ಈ ಚಿತ್ರದಲ್ಲಿ ತೋರಿಸಿಲ್ಲ ಅವರು, ಆಯಿತಾ. ಈ ಮೇಧೋಜೀರಕ ಗ್ರಂಥಿಯಿಂದ ಸವಿಕೆ ಆಗ್ತಕ್ಕಂಥದ್ದನ್ನು ಕೂಡ ಸಣ್ಣ ಕರುಳೊಳಕ್ಕೆ ಅವೆರಡು ಬಿಡ್ತವೆ. ಈ ನೋಡಿ ಇಲ್ಲಿದೆಯಲ್ಲ ಕೆಂಪು ಮಿಶ್ರಿತ, ಇದು ಬಲಬದಿಯಲ್ಲಿ ಕಂದು ಬಣ್ಣದ ಈ ಗ್ರಂಥಿ, ಇದನ್ನೇ ನಾವು ಯಕೃತ್ ಅಂತ ಕರೆಯೋದು. ಇದು ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ. ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಅಂದರೆ ಯಕೃತ್. ಇದ್ರ ಕೆಲಸ ಏನಪ್ಪ ಅಂದರೆ ಇದು ಪಿತ್ತರಸವನ್ನು ಸ್ರವಿಸುತ್ತೆ. ಈ ಪಿತ್ತರಸ ಸ್ರವಿಸಿದ ಮೇಲೆ ಒಂದು ಚೀಲದಂತಹ ಸಂಚಿಯಲ್ಲಿ ಏನಾಗುತ್ತೆ, ಸಂಗ್ರಹ ಆಗುತ್ತೆ. ಇದರೊಳಗೆ ಒಂದು ಚೀಲದಂಥದ್ದಿರುತ್ತೆ, ಅದರೊಳಗೆ ಸಂಗ್ರಹ ಆಗಿರುತ್ತೆ, ಬೇಕಾದಾಗ ಅದರಿಂದ ಹೊರಗಡೆ ಬರ್ತಾ ಇರುತ್ತೆ. ನೋಡಿ ಪಿತ್ತರಸದ ಕೆಲಸ ಏನಪ್ಪ ಅಂದರೆ ಕೊಬ್ಬಿದೆಯಲ್ಲ ಕೊಬ್ಬನ್ನು ಜೀರ್ಣ ಮಾಡೋದಕ್ಕೆ ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿ ಮೇಧೋಜೀರಕಾಂಗ ಜಠರದ ಕೆಳಗಡೆಯೇ ಕಂಡು ಬರುತ್ತೆ. ನೋಡಿ ಇಲ್ಲಿ ಕಂಡು ಬರುತ್ತೆ, ಅದು ನೋಡಿ ಇಲ್ಲಿರುತ್ತೆ. ಈ ಥರ ಈ ಮೇಧೋಜೀರಕ ಗ್ರಂಥಿ ದೊಡ್ಡ ಗ್ರಂಥಿ, ಅದನ್ನು ಕೂಡ ಕಾರ್ಬೋಹೈಡ್ರೇಟು ಕೊಬ್ಬು ಪ್ರೋಟೀನ್ಗಳ ಮೇಲೆ ಮೇಧೋಜೀರಕ ರಸ ವರ್ತಿಸಿ ಅವುಗಳನ್ನು ಸರಳ ರೂಪಕ್ಕೆ ಪರಿವರ್ತಿಸುತ್ತೆ. ಯಾವಾಗ ಈ ಮೇಧೋಜೀರಕ ಗ್ರಂಥಿ ಸರಿಯಾಗಿ ಕೆಲಸ ಮಾಡಲ್ಲ ಅವಾಗ ನಾವು ಅದು ಸಕ್ಕರೆ ಕಾಯಿಲೆ ಅಂತ ಕರಿತೀವಲ್ಲ. ಈ ಸಕ್ಕರೆ ಕಾಯಿಲೆ ಬಂದಿರೋರು ಇನ್ಸುಲಿನ್ ಇಂಜೆಕ್ಷನ್ನು ಮಾತ್ರೆ ಎಲ್ಲ ತಾಂತಿರ್ತಾರಲ್ಲ, ಕಾರಣ ಏನಪ್ಪ ಅಂದರೆ ಅವ್ರ ದೇಹದಲ್ಲಿ ಈ ಕೊಬ್ಬು ಪ್ರೋಟೀನು ಮೇಧೋ ಇವೆಲ್ಲ ಇದಾವಲ್ಲ ಕಾರ್ಬೋಹೈಡ್ರೇಟ್ಸು ಚೆನ್ನಾಗಿ ಜೀರ್ಣ ಆಗಲ್ಲ, ಆದ್ದರಿಂದ ಅವರಿಗೆ ಹಲವಾರು ಕಾಯಿಲೆಗಳು ಬರೋದಕ್ಕೆ ಶುರುವಾಗುತ್ತೆ. ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಸೇರ್ತಾ ಹೋಗುತ್ತೆ, ಹಾಗಾಗಿ ನಾವು ಅದನ್ನು ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಯಾವಾಗ ಈ ಮೇಧೋಜೀರಕ ಗ್ರಂಥಿ ಸರಿಯಾಗಿ ಕೆಲಸ ಮಾಡಲ್ಲ ಆವಾಗ. ಈ ರೀತಿ ಹಲವಾರು ಗ್ರಂಥಿಗಳು ಸಣ್ಣ ಕರುಳಿಗೆ ರಸಗಳನ್ನು ಸ್ರವಿಸಿ ಕಾರ್ಬೋಹೈಡ್ರೇಟು ಕೊಬ್ಬು ಪ್ರೋಟೀನ್ಗಳು ಅಲ್ಲಿ ಸರಳ ರೂಪಕ್ಕೆ ಪರಿವರ್ತನೆ ಆಗೋದಕ್ಕೆ ಸಹಾಯ ಮಾಡ್ತವೆ. ಆಯಿತಾ, ಇದಾದಮೇಲೆ ಸಣ್ಣ ಕರುಳಲ್ಲಿ ಅದರ ಒಳ ಭಿತ್ತಿಯಲ್ಲಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಇವುಗಳನ್ನು ನಾವು ವಿಲ್ಲೈ ಅಂತ ಕರಿತೀವಿ. ನೋಡಿ ಈ ಸಣ್ಣ ಕರುಳಿದೆಯಲ್ಲ, ಈ ಸಣ್ಣ ಕರುಳೊಳಗೆ ಈ ರೀತಿ ಬೆರಳಿನ ಆಕಾರದಲ್ಲಿರ್ತಕ್ಕಂಥ ವಿಲ್ಲೈಗಳಿದ್ದಾವೆ. ಆ ವಿಲ್ಲೈಯೊಳಗೆ ನೋಡಿ ಈ ರೀತಿಯ ರಚನೆ ಇರುತ್ತೆ. ಇದ್ರ ಕೆಲಸ ಏನಪ್ಪ ಅಂದರೆ ಈ ಸರಳಕ್ಕೆ ರೀತಿ ಆಗಿರುತ್ತಲ್ಲ ಆಹಾರ ಕಾರ್ಬೋಹೈಡ್ರೇಟು ಪ್ರೋಟೀನ್ ಎಲ್ಲ ಸರಳ ರೂಪಕ್ಕೆ ಬಂದಿರ್ತಾವಲ್ಲ ಅದನ್ನೆಲ್ಲ ಅದನ್ನು ಹೀರೋ ಕೆಲಸ ಇವುಗಳ ಕೆಲಸ. ಇವು ಏನು ಮಾಡ್ತವೆ, ಹೀರಿಕೆ ಆಗ್ತಕ್ಕಂಥ ಮೇಲ್ಮೈ ವಿಸ್ತೀರ್ಣವನ್ನು ಜಾಸ್ತಿ ಮಾಡಿ ನಮ್ಮ ದೇಹಕ್ಕೆ ಹೆಚ್ಚು ಆಹಾರದ ಪದಾರ್ಥಗಳು ಸೇರೋದಕ್ಕೆ ಸಹಾಯ ಮಾಡ್ತವೆ. ಪ್ರತಿ ವಿಲ್ಲಸ್ ಕೂಡ ಅದರ ಮೇಲ್ಮೈಗೆ ಹತ್ತಿರವಾಗಿ ತೆಳ್ಳಗಿನ ಮತ್ತು ಸಣ್ಣದಾಗಿರ್ತಕ್ಕಂಥ ರಕ್ತನಾಳಗಳ ಜಾಲವನ್ನು ಒಳಗೊಂಡಿರುತ್ತೆ. ಹೀರ್ಕೊಂಡು ಆಹಾರದ ಘಟಕಗಳನ್ನು ಸರಳ ವಸ್ತುಗಳಾಗಿರ್ತಕ್ಕಂಥ ಆಹಾರದ ಘಟಕಗಳನ್ನು ಹೀರ್ಕೊಂಡು ರಕ್ತಕ್ಕೆ ಸೇರಿಸ್ಬಿಡ್ತವೆ ವಿಲ್ಲೈಗಳು. ನಮ್ಮ ದೇಹಗತ ಆಗೋದಿಲ್ಲೇ ನೋಡಿ, ಆಹಾರ ಎಲ್ಲ ರಕ್ತಕ್ಕೆ ಸೇರ್ಕೊಂತು ಅಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನೇನು ಬೇಕು ಆಹಾರದಿಂದ ಅದೆಲ್ಲದೂ ಕೂಡ ಸಿಗೋದೇ ಸಣ್ಣ ಕರಳಲ್ಲಿ. ಈ ಜೀರ್ಣಗೊಂಡ ಆಹಾರವನ್ನು ವಿಲ್ಲೈಗಳ ಮೇಲ್ಬೈಗಳು ಹೀರ್ಕೊಳ್ತವೆ. ಹೀರಲ್ಪಟ್ಟ ಆಹಾರ ಪದಾರ್ಥಗಳನ್ನು ರಕ್ತನಾಳಗಳ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಾಗಾಣಿಕೆಯ ಕೆಲಸವನ್ನು ರಕ್ತ ಮಾಡುತ್ತೆ. ಅಲ್ಲೇನಾಗುತ್ತೆ, ಅವುಗಳ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳಾಗಿ ಜೋಡಣೆಗೊಳ್ಳುತ್ತವೆ. ಈ ರೀತಿ ಆಗ್ತಕ್ಕಂಥದ್ದು ನಾವೇನಂತ ಕರಿತೀವಿ, ಸ್ವಾಂಗೀಕರಣ ಅಂತ ಕರಿತೀವಿ. ಜೀವಕೋಶಗಳಲ್ಲಿ ಆಕ್ಸಿಜನ್ನ ಸಹಾಯದೊಂದಿಗೆ ಗ್ಲೂಕೋಸು ಕಾರ್ಬನ್ ಡೈಆಕ್ಸೈಡು ಮತ್ತು ನೀರಾಗಿ ವಿಭಜನೆಗೊಳ್ಳುತ್ತೆ. ಜೀವಕೋಶಗಳೇನು ಮಾಡ್ತವೆ,
ನಾವು ಆಮ್ಲಜನಕವನ್ನು ತಗೋತೀವಲ್ಲ, ಆ ತಗೊಂಡಾದಮೇಲೆ ನಾವು ಆ ಜೀವಕೋಶಗಳಲ್ಲಿರ್ತಕ್ಕಂಥ ಆಹಾರವನ್ನು ಗ್ಲೂಕೋಸು ಆಗಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ನೀರಾಗಿ ವಿಭಜನೆಗೊಳಿಸ್ತವೆ. ಅದ್ರ ಜೊತೆಗೆ ಶಕ್ತಿಯನ್ನು ಕೂಡ ಬಿಡುಗಡೆ ಮಾಡ್ತವೆ. ಹೀಗೆ ಈ ನಮ್ಮ ದೇಹಗತ ಆಗುತ್ತೆ. ಹೀಗೆ ಇದಾದಮೇಲೆ ಹೀರದೆ ಇನ್ನು ಎಲ್ಲದು ಆಹಾರ ಹೀರ್ಕೊಳಲ್ಲ, ಎಷ್ಟು ಬೇಕೋ ಅಷ್ಟು ಹೀರ್ಕೊಂಡಿರುತ್ತೆ. ಇನ್ನು ಉಳಿದ ಅಥವಾ ಜೀರ್ಣಗೊಳ್ಳದೆ ಉಳಿದಂಥ ಆಹಾರವನ್ನು ಏನು ಮಾಡುತ್ತಪ್ಪ ಅಂದರೆ ಸಣ್ಣ ಕರುಳು ದೊಡ್ಡ ಕರುಳಿಗೆ ಕಳಿಸ್ಕೊಡುತ್ತೆ, ದೊಡ್ಡ ಕರುಳನ್ನು ಪ್ರವೇಶಿಸುತ್ತೆ. ಈಗ ನಾವು ಮುಂದೆ ದೊಡ್ಡ ಕರುಳು ಏನು ಮಾಡುತ್ತೆ ನೋಡೋಣ. ನೋಡಿ ದೊಡ್ಡ ಕರುಳು, ನೋಡಿ ಇದು ಇದೆಯಲ್ಲ, ಇದು ದೊಡ್ಡ ಕರುಳು. ಈ ದೊಡ್ಡ ಕರುಳಿಗೆ ಜೀರ್ಣವಾಗದೆ ಉಳಿದಂಥ ಆಹಾರ ಬಂದು ಸೇರುತ್ತೆ. ಇದು ಸಣ್ಣ ಕರುಳಿಗಿಂತ ಅಗಲ ಆಗಿರುತ್ತೆ, ಉದ್ದ ಸಣ್ಣ ಕರುಳಿಗಿಂತ ಕಡಿಮೆ ಇರುತ್ತೆ, ಸುಮಾರು 1.5 ಮೀಟರ್ನಷ್ಟು ಉದ್ದ ಇರುತ್ತೆ. ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರುವುದು ದೊಡ್ಡ ಕರುಳಿನ ಕಾರ್ಯ ಆಗಿರುತ್ತೆ. ಇಲ್ಲಿ ಏನೂ ಕೂಡ ಯಾವುದು ಆಹಾರವನ್ನು ಹೀರ್ಕಂತಕ್ಕಂಥ ಕೆಲಸವನ್ನು ಮಾಡಲ್ಲ ಇಲ್ಲಿ. ಏನಪ್ಪ ಯಾಕೆ ಅಂದರೆ ಜೀರ್ಣ ಆಗದಲ್ಲೇ ಇರ್ತಕ್ಕಂಥ ಆಹಾರ ಇಲ್ಲಿ ಬಂದಿರುತ್ತೆ, ಅವು ಸರಳ ರೂಪದಲ್ಲಿ ಇರಲ್ಲ. ಹಾಗಾಗಿ ಇದಿಲ್ಲಿ ಆ ಸರಳ ರೂಪದಲ್ಲಿ ಇಲ್ಲದಲೇ ಇರ್ತಕ್ಕಂಥ ಆಹಾರದಲ್ಲಿ ಏನಿರುತ್ತಪ್ಪ ಅಂದರೆ ನೀರು ಮತ್ತು ಲವಣಗಳನ್ನು ಮಾತ್ರ ಇರ್ತಕ್ಕಂಥ ಕೆಲಸವನ್ನು ಈ ಒಂದು ದೊಡ್ಡ ಕರುಳು ಮಾಡುತ್ತೆ. ಅದಾದಮೇಲೆ ಉಳಿದ ತ್ಯಾಜ್ಯ ಇರುತ್ತಲ್ಲ ಅದನ್ನು ಗುದನಾಳವನ್ನು ಸೇರುತ್ತೆ. ಈ ಗುದನಾಳ ಇದೆಯಲ್ಲ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥದ್ದು ಗುದನಾಳ. ಈ ಗುದನಾಳವನ್ನು ಸೇರುತ್ತೆ, ಅಲ್ಲಿ ಅರೆಘನವಾಸ್ತೀಯವಾಗಿಲ್ಲಿ ಮಲಗಿ ಅಲ್ಲಿ ಉಳಿಯುತ್ತೆ. ಉಳಿದಾದಮೇಲೆ ಈ ಮಲ ಅದನ್ನು ನಾವು ಮಲ ಅಂತ ಕರಿತೀವಿ, ಅದು ಗುದದ್ವಾರದ ಮೂಲಕ ಹೊರಗಡೆ ಬರುತ್ತೆ. ನಾವು ಅದಕ್ಕೇನಂತ ಕರಿತೀವಿ, ವಿಸರ್ಜನೆ ಅಂತ ಕರಿತೀವಿ. ಈ ಒಂದು ದೊಡ್ಡ ಕರುಳಿನ ವಿಚಾರವನ್ನು ತಿಳ್ಕೊಂಡಾದಮೇಲೆ ಅತಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಅತಿಸಾರ. ಎಲ್ಲರೂ ಕೇಳಿರ್ತೀವಿ ಭೇದಿ ಆಗ್ತಾಯಿದೆ, ಅತಿಸಾರ ಭೇದಿ ಆಗ್ತಾಯಿದೆ ಅಂತ. ಯಾಕೆ ಇದಾಗುತ್ತೆ? ನೀರು ನೀರಾಗಿರುವ ಮಲವನ್ನು ವಿಸರ್ಜನೆ ಮಾಡುವ ಒತ್ತಡವನ್ನು ನಾವು ಅನುಭವಿಸಿರ್ತೀವಿ. ಈ ಸ್ಥಿತಿಗೆ ಅತಿಸಾರ ಅಂತ ಕರಿತೀವಿ. ಇದು ಹಲವಾರು ಸೋಂಕಿನಿಂದ ಅಥವಾ ಕಲುಷಿತ ಆಹಾರ ಸೇವನೆಯಿಂದ ಅಥವಾ ಅಜೀರ್ಣದಿಂದ ಇದು ಉಂಟಾಗುತ್ತೆ. ಅದರಲ್ಲೂ ನಮ್ಮ ಭಾರತದಲ್ಲಿ ಮಕ್ಕಳಲ್ಲಿ ಇದು ಬಹಳ ಸಾಮಾನ್ಯವಾಗಿರ್ತಕ್ಕಂಥ ಕಾಯಿಲೆ. ಯಾಕೆಂದರೆ ಏನೇನೋ ತಿಂತಿರ್ತಾರೆ, ಮಣ್ಣಲ್ಲಿ ಆಡ್ಬರ್ತಾರೆ, ಕೈ ತೊಳೆಯಲ್ಲ ಸರಿಯಾಗಿ, ಆಗ ರೋಗ ತೀವ್ರ ಸ್ವರೂಪವನ್ನು ಪಡೆದಾಗ ಮಾರಣಾಂತಿಕ ಆಗುತ್ತೆ. ಹಾಗಾಗಿ ಈ ರೀತಿ ಆಗಬೇಕಾದ್ರೆ ನೀರು ಮತ್ತು ಲವಣಗಳನ್ನು ನಮ್ಮ ದೇಹದಿಂದ ನಷ್ಟ ಆಗ್ತಾ ಇರುತ್ತೆ. ಯಾಕೆಂದರೆ ದೊಡ್ಡ ಕರುಳು ಅವುಗಳನ್ನು ಹೀರ್ಕೊಳ್ಳೋ ಸ್ಥಿತಿಯಲ್ಲಿರಲ್ಲ, ಬೇಗನೆ ಆಚೆಗಡೆ ಹಾಕಬೇಕಲ್ಲ. ಹಾಗಾಗಿ ಈ ನೀರು ಮತ್ತು ಲವಣ ನಮ್ಮ ದೇಹದಲ್ಲಿ ಇಲ್ದಲೇ ಇದ್ದರೆ ಪ್ರಾಣಾಪಾಯ ಸಂಭವಿಸುತ್ತೆ. ಆದ್ದರಿಂದ ಅತಿಸಾರವನ್ನು ನಿರ್ಲಕ್ಷಿಸಬಾರ್ದು ಯಾರೂ ಕೂಡ. ಅದಕ್ಕೆ ಏನು ಮಾಡಬೇಕು, ವೈದ್ಯರನ್ನು ನಾವು ಭೇಟಿ ಮಾಡಬೇಕು. ಅದಕ್ಕಿಂತ ಮುನ್ನ ನಾವು ಚಿಟಿಕೆ ಉಪ್ಪು ಮತ್ತು ಸಕ್ಕರೆಯನ್ನು ಕರಗಿರುವ ಕುದಿಸಿ ಆರಿಸಿದ ನೀರಿನಲ್ಲಿ ನಾವು ಕರಗಿಸ್ಬಿಟ್ಟು ಅದನ್ನು ರೋಗಿಗೆ ಚೆನ್ನಾಗಿ ಕೊಡ್ತಾ ಹೋಗಬೇಕು. ಇದಕ್ಕೆ ನಾವು ಓರಲ್ ರೀಹೈಡ್ರೇಷನ್ ಸಲ್ಯೂಷನ್ ಅಂತ ಕರಿತೀವಿ. ORS ಪ್ಯಾಕ್ ಎಲ್ಲ ನೀವು ತರ್ತೀರ ಮೆಡಿಕಲಲ್ಲಿ, ಭೇದಿಯೆಲ್ಲ ಆದಾಗ ಇದನ್ನು ಕೊಟ್ಟೇ ಕೊಡ್ತಾರೆ. ಈ ರೀತಿ ಕನ್ನಡದಲ್ಲಿ ಇದಕ್ಕೆ ಮೌಖಿಕ ಜಲ ಮರುಪೂರಣ ದ್ರಾವಣ ಅಂತ ಕರಿತೀವಿ. ORS ಓರಲ್ ರೀಹೈಡ್ರೇಷನ್ ಸಲ್ಯೂಷನ್ ಅಂತ ಕರಿತೀವಿ. ಇದನ್ನು ಕೊಡೋದ್ರಿಂದ ಅವರು ಬೇಗ ರಿಕವರ್ ಆಗೋದಕ್ಕೆ ಸಹಾಯ ಆಗುತ್ತೆ. ಇದಿಷ್ಟ ಆದಮೇಲೆ ನಾವು ನಮ್ಮ ದೇಹದಲ್ಲಿ ಯಾವ ರೀತಿ ಜೀರ್ಣ ಆಗುತ್ತೆ ಅನ್ನೋ ತಿಳ್ಕೊಂಡು ಈಗ ಹುಲ್ ತಿಂತಕ್ಕಂಥ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಹೇಗಾಗುತ್ತೆ ಅನ್ನೋದನ್ನು ತಿಂದ್ಕೊಳ್ಳೋಣ. ನೋಡಿ, ಹುಲ್ ತಿಂತಕ್ಕಂಥ ಪ್ರಾಣಿಗಳು ಹಲವಾರು ಇದ್ದಾವೆ, ಎಮ್ಮೆ, ದನ, ಹಸು, ಕುರಿ, ಮೇಕೆ, ಜಿಂಕೆ, ಸುಮಾರು ಪ್ರಾಣಿಗಳು ಇದ್ದಾವೆ. ಹಸು, ಎಮ್ಮೆ ಇನ್ನಿತರ ಹುಲ್ಲು ತಿನ್ನುವ ಪ್ರಾಣಿಗಳು ಕೆಲವೊಮ್ಮೆ ತಿನ್ನದೇ ಇದ್ದರೂ ನಿರಂತರವಾಗಿ ಜಗುತ್ತಾ ಇರ್ತವೆ. ನೋಡಿದ್ದೀರಾ, ಜಗಿತಾ ಇರ್ತವೆ ಬಾಯಲ್ಲಿ ಯಾವಾಗಲೂ. ಏನು ಆಹಾರ ಬೆಳಿಗ್ಗೆ ಎಲ್ಲ ತಿನ್ಕೊಂಬಂದು ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿದಾಗಲೂ ಕೂಡ ಒಗಿತಲೇ ಇರ್ತವೆ. ಅವು ಬೇಗನೆ ಹುಲ್ಲನ್ನು ಏನು ಮಾಡಿಬಿಡ್ತವೆ, ನುಂಗ್ತವೆ.
ಅದನ್ನೇನ್ಮಾಡ್ತವೆ, ಜಠರದಲ್ಲಿರ್ತಕ್ಕಂಥ ರುಮೆನ್ ರುಮೆನ್ ಅಂತಕ್ಕಂಥ ಎಂಬ ಹೆಸರಿನ ಭಾಗದಲ್ಲಿ ಸಂಗ್ರಹಿಸಿಟ್ಕೊಡ್ತವೆ. ನೋಡಿ ಇಲ್ಲಿದೆಯಲ್ಲ ರುಮೆನ್ ಅಂತ, ಇದು ಜಠರದ ಭಾಗ. ಈ ಜಠರದ ಭಾಗದಲ್ಲಿ ರುಮೆನ್ ಅಂತಕ್ಕಂಥ ಜಾಗ ಇರುತ್ತೆ. ಈ ರುಮೆನ್ ಅಂತಕ್ಕಂಥ ಜಾಗದಲ್ಲಿ ಏನ್ಮಾಡ್ತವೆ, ಆ ಹುಲ್ಲನ್ನು ಬೇಗ 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 ತಿಂದ್ಬಿಟ್ಟು ಇಲ್ಲಿ ಸಂಗ್ರಹಿಸ್ಕೊತವೆ. ಯಾವಾಗ ಅದು ಬೇಕೋ ಅವಾಗ ಅವು ಬಳಸ್ಕೊತವೆ. ಇಲ್ಲಿ ಏನಾಗಿರುತ್ತಪ್ಪ ಅಂದರೆ ಆಹಾರ ಅರೆ ಜೀರ್ಣಕ್ರಿಯೆಗೆ ಒಳಗಾಗಿರುತ್ತೆ, ಗೊತ್ತಾಯ್ತಾ? ಆವಾಗ ಏನ್ಮಾಡ್ತವೆ, ಆ ಆಹಾರ ಬೇಕಾದಾಗ ಮತ್ತೆ ತಗೊಂಡು ಅವು ಏನ್ಮಾಡ್ತವೆ, ಮೆಲ್ಕ್ ಹಾಕ್ತವೆ. ಇದನ್ನು ನಾವು ಮೆಲುಕು ಅಂತ ಕರಿತೀವಿ. ಇವೇನ್ಮಾಡ್ತವೆ, ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ಮರಳಿಸ್ಕೊಂಡು ಅದೇನು ಮಾಡುತ್ತೆ, ಜಗಿಯುತ್ತೆ. ಜಗಿತಾ ಇರ್ತವೆ ನೋಡಿದಿರಲ್ಲ, ಅದರ ಜಗಿಯುತ್ತೆ. ಇದನ್ನು ಏನು ಈ ಥರ ಜಗಿತಾ ಇರ್ತವಲ್ಲ, ರುಮೆನಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ಬಂದಂಥ ಬಾಯಿಗೆ ಮರಳಿಸ್ಕೊಂಡು ಅವು ಮೆಲ್ಕ್ ಹಾಕ್ತವಲ್ಲ, ಅದನ್ನು ಮೆಲುಕು ಹಾಕೋದು ಅಂತ ಕರಿತೀವಿ. ಈ ರೀತಿ ಈ ಪ್ರಾಣಿಗಳು ಯಾವ ಈ ರೀತಿ ಉಂಡೆಗಳಾಗಿ ಬಾಯಿಗೆ ಮರಳಿಸ್ಕೊಂಡು ಜಗಿತಾ ಇರ್ತವಲ್ಲ, ಅಂಥ ಪ್ರಾಣಿಗಳನ್ನು ಮೆಲುಕು ಹಾಕುವ ಪ್ರಾಣಿಗಳು ಅಂತ ಕರಿತೀವಿ. ಮೆಲುಕು ಹಾಕುವ ಪ್ರಾಣಿಗಳಿಗೆ ಎಮ್ಮೆ, ಹಸು, ಈ ಥರದ ಉದಾಹರಣೆಗಳನ್ನು, ಮೇಕೆ, ಅವೆಲ್ಲವೂ ಕೂಡ ಅದೇ ರೀತಿ ಮಾಡ್ತಾ ಇರ್ತವೆ. ಈ ಹುಲ್ಲು ತಿಂತಕ್ಕಂಥ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಹೇಗಾಗುತ್ತೆ ಅಂದರೆ, ಹುಲ್ಲಿನಲ್ಲಿ ಸೆಲ್ಯುಲೋಸ್ ಅಂತಕ್ಕಂಥ ಒಂದು ವಿಧವಾದ ಕಾರ್ಬೋಹೈಡ್ರೇಟ್ ಇರುತ್ತೆ, ಇದು ಸಮೃದ್ಧವಾಗಿರುತ್ತೆ. ಅದು ಹಸು, ಜಿಂಕೆ ಇವು ಏನ್ಮಾಡ್ತವೆ, ಮೆಲುಕು ಹಾಕ್ತಕ್ಕಂಥ ಪ್ರಾಣಿಗಳು. ಅವುಗಳ ಎಲ್ಲದರಲ್ಲೂ ಕೂಡ ಯಾವ್ಯಾವ ಮೆಲುಕು ಹಾಕ್ತವೋ ಅವೆಲ್ಲ ಪ್ರಾಣಿಗಳಲ್ಲೂ ಕೂಡ ಏನಿರುತ್ತೆ, ರುಮೆನ್ ಇರುತ್ತೆ. ಈ ರುಮೆನ್ ಒಳಗೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಏನ್ಮಾಡುತ್ತಪ್ಪ ಅಂದರೆ, ಸೆಲ್ಯುಲೋಸನ್ನು ಜೀರ್ಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಸೆಲ್ಯುಲೋಸ್ ಆ ಪ್ರಾಣಿಗಳಲ್ಲಿ ತುಂಬ ಸುಲಭವಾಗಿ ಕಾರ್ಬೋಹೈಡ್ರೇಟ್ ಆಗಿರುತ್ತೆ, ಕಾರ್ಬೋಹೈಡ್ರೇಟನ್ನ ಸರಳ ವಸ್ತುಗಳಾಗಿ ಕನ್ವರ್ಟ್ ಆಗುತ್ತೆ. ಆದರೆ ಮನುಷ್ಯರು ಸೇರಿದಂತೆ ಹಲವು ಪ್ರಾಣಿಗಳಲ್ಲಿ ಈ ಸೆಲ್ಯುಲೋಸನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಆಗಲ್ಲ. ನಾವು ಹುಲ್ಲನ್ನ ಮೇಯ್ದ್ರೆ ಅಥವಾ ಹುಲ್ಲನ್ನ ತಿಂದರೆ ನಾವು ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕುದುರೆ, ಮೊಲ ಇತ್ಯಾದಿಗಳಂಥ ಪ್ರಾಣಿಗಳಲ್ಲಿ ಸಣ್ಣ ಕರುಳು ಮತ್ತು ದೊಡ್ಡ ಕರುಳಿನ ಮಧ್ಯೆ ಸೀಕಮ್ ಎಂಬ ನೀಳ ಸಂಚಯಂತ ರಚನೆ ಇದೆ. ಸೀಕಮ್ನಲ್ಲಿರ್ತಕ್ಕಂಥ ಕೆಲವು ಬ್ಯಾಕ್ಟೀರಿಯಾಗಳು ಆಹಾರದ ಸೆಲ್ಯುಲೋಸನ್ನು ಏನ್ಮಾಡ್ತವೆ, ಜೀರ್ಣಿಸ್ತವೆ. ಕೆಲವು ಪ್ರಾಣಿಗಳಲ್ಲಿ ಸೀಕಮ್ ಅಂತಕ್ಕಂಥದ್ದು ಇರುತ್ತೆ, ಅದರಲ್ಲಿ ಈ ಬ್ಯಾಕ್ಟೀರಿಯಾಗಳು ಇರ್ತವೆ. ಅವು ಏನ್ಮಾಡ್ತವೆ, ಇದನ್ನು ಸರಳ ವಸ್ತುಗಳಾಗಿ ಕನ್ವರ್ಟ್ ಮಾಡ್ತವೆ. ಆದರೆ ಈ ಬ್ಯಾಕ್ಟೀರಿಯಾಗಳು ಮನುಷ್ಯರಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ನಾವು ಸೆಲ್ಯುಲೋಸನ್ನು ಸರಳ ವಸ್ತುಗಳಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದುವರೆಗಾಗಿ ನಾವು ಪ್ರಾಣಿಗಳಲ್ಲಿ, ಅದರಲ್ಲೂ ಮನುಷ್ಯನಲ್ಲಿ ಜೀರ್ಣಾಂಗ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಕಲ್ತ್ಕೊಂಡ್ವು. ಬಾಯಿ ಅಥವಾ ಜೀರ್ಣಾಂಗ ವ್ಯವಸ್ಥೆ ಇಲ್ಲದೆ ಬಹಳಷ್ಟು ಸಣ್ಣ ಜೀವಿಗಳಿದ್ದಾವೆ. ಬಾಯಿ ಇಲ್ಲ, ಅವಕ್ಕೆ ಜೀರ್ಣಾಂಗ ವ್ಯವಸ್ಥೆ ಇಲ್ಲ, ಆದರೂ ಕೂಡ ಅವು ಆಹಾರ ಸೇವನೆಯನ್ನು ಮಾಡ್ತವೆ. ಅವು ಹಾಗಾದರೆ ಹೇಗೆ ಆಹಾರವನ್ನು ಒದಗಿಸ್ಕೊಳ್ತವೆ, ಜೀರ್ಣಿಸ್ಕೊಳ್ತವೆ? ಮತ್ತೊಂದು ಕುತೂಹಲಕಾರಿ ಆಹಾರ ಸೇವನೆಯ ವಿಧಾನವನ್ನು ಈಗ ನಾವು ನೋಡೋಣ. ನೋಡಿ, ಅದಕ್ಕೊಂದು ಉದಾಹರಣೆ ಏನಪ್ಪ ಅಂದರೆ ಅಮೀಬಾ. ಅಮೀಬಾದಲ್ಲಿ ಆಹಾರ ಸೇವನೆ ಮತ್ತು ಜೀರ್ಣಕ್ರಿಯೆ ಹೇಗಾಗುತ್ತೆ ನೋಡೋಣ. ಈ ಅಮೀಬಾ ಇರುತ್ತಲ್ಲ, ಕೊಳದ ನೀರಿನಲ್ಲಿ ಕಾಣಿಸತಕ್ಕಂಥ ಒಂದು ಏಕಕೋಶ ಜೀವಿ, ಒಂದೇ ಜೀವಕೋಶದಲ್ಲಿಂದ ರಚನೆಯಾಗಿರ್ತಕ್ಕಂಥ ಜೀವಿ ಇದು. ಇದು ಕೋಶ ಪೊರೆಯಿಂದ ಆವೃತ ಆಗಿರುತ್ತೆ. ನೋಡಿ, ಈ ಥರ ಕೋಶ ಪೊರೆ, ಇದನ್ನು ನಾವು ಕೋಶ ಪೊರೆಯಿಂದ ಆವೃತ ಆಗಿರುತ್ತೆ. ದುಂಡಗಿನ ಸಾಂದ್ರವಾಗಿರ್ತಕ್ಕಂಥ ಕೋಶ ಕೇಂದ್ರದಿಂದ ಮತ್ತು ಹಲವಾರು ಸಣ್ಣ ಸಣ್ಣ, ನೋಡಿ ಅಲ್ಲೆಲ್ಲ ಇದಾವಲ್ಲ, ಸಣ್ಣ ಸಣ್ಣ ಅವಕಾಶಗಳು ಗುಳ್ಳೆಗಳಂತೆ ಇರ್ತವೆ ಅವಕಾಶಗಳು. ಇವು ಅಮೀಬಾದ, ಇದು ಕೋಶದ್ರವ್ಯ. ಈ ಕೋಶದ್ರವ್ಯದೊಳಗೆ ಇರ್ತವೆ. ಇದೇನು ಮಾಡುತ್ತೆ, ಆಹಾರವನ್ನು ಪಡಿಬೇಕು ಅಂತ ತನ್ನ ಆಕಾರವನ್ನು, ಜಾಗವನ್ನು ನಿರಂತರವಾಗಿ ಬದಲಾಯಿಸ್ತಾ ಇರುತ್ತದೆ. ಇರತ್ತವಲ್ಲೇ ಇರಲ್ಲ ಅದು, ಯಾವಾಗಲೂ ಕೂಡ ಒಂದು ಟೈಮ್ ನೀವು ಅಮೀಬಾ ನೋಡಿದ್ರೆ ಇನ್ನೊಂದು ಟೈಮ್ ನೋಡಿದ್ರೆ ಅದೆಲ್ಲ ಬೇರೆ ಆಕಾರದಲ್ಲಿರುತ್ತೆ ಮತ್ತು ಬೇರೆ ಜಾಗದಲ್ಲಿರುತ್ತೆ. ಅದೇನು ಮಾಡುತ್ತೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸೋದಕ್ಕೆ ಮಿಥ್ಯಾಪಾದಗಳನ್ನು ಬಳಸುತ್ತೆ. ನೋಡಿ, ಇಲ್ಲಿದವಲ್ಲ ಈ ಮಿಥ್ಯಾಪಾದಗಳು ಅಂತ ಕರಿತೀವಿ. ಈ ರೀತಿ ಮಿಥ್ಯಾಪಾದಗಳಿಂದ ಅದೇನು ಮಾಡ್ತಾ ಹೋಗುತ್ತೆ, ಚಲಿಸ್ತಾ ಹೋಗುತ್ತೆ. ಅದು ಚಲಿಸಲು ಮತ್ತು ಆಹಾರವನ್ನು ಹಿಡಿಯೋದಕ್ಕೆ ಮಿಥ್ಯಾಪಾದ ಎಂಬ ಒಂದು ಅಥವಾ ಹೆಚ್ಚು ಬೆರಳಿನಂತಹ ರಚನೆಗಳನ್ನು ಹೊರಚಾಚುತ್ತೆ. ನೋಡಿ, ಈ ಥರ ಇರುತ್ತೆ ಅಂದರೆ ಇದರ ಅಮೀಬಾ ಇದೆ. ಇದೇನು ಮಾಡುತ್ತಪ್ಪ ಅಂದರೆ, ನೋಡಿ ಈ ಥರ ಇರೋದು
ಇಲ್ಲೊಂದು ಆಹಾರದ ಕಣ ಇದೆ ಅಂದ್ಕೊಳ್ಳಿ. ಈ ಆಹಾರದ ಕಣವನ್ನು ತಗೋಬೇಕು ಅಂದರೆ ಇದು ಈ ರೀತಿ ತನ್ನ ಬೆರಳಿನಂತಹ ಆಕಾರವನ್ನು ಚಾಚಿಕೊಂಡು ನಿಧಾನಕ್ಕೆ ಅದನ್ನು ತನ್ನ ದೇಹದೊಳಕ್ಕೆ ಎಳ್ಕೊಂಡ್ಬಿಡುತ್ತೆ. ಈ ಅಮೀಬಾ ಕೆಲವು ಸೂಕ್ಷ್ಮಾಣುಜೀವಿಗಳನ್ನು ತಿನ್ನುತ್ತೆ. ಅದೇ ಸೂಕ್ಷ್ಮಜೀವಿ, ಅದಕ್ಕೆ ಆಹಾರ ಅದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಆಹಾರವಾಗಿರಬೇಕು. ಆ ರೀತಿ ಆಹಾರವನ್ನು ಅದು ಸೇವಿಸುತ್ತೆ. ಯಾವಾಗ ಇಲ್ಲಿ ನೋಡಿ, ಇಲ್ಲಿ ಆಹಾರದ ಕಣ ಇದೆ, ಇಲ್ಲಿ ಆಹಾರದ ಕಣ ಅಲ್ಲಿದೆ ಅಂತ ಗೊತ್ತಾಗ್ತಿದ್ದಂಗೆ ಈ ಮಿಥ್ಯಾಪಾದ ಇರುತ್ತಲ್ಲ, ಸೂಡೋ ಸೂಡೋ ಪೋಡಿಯ ಅಂತ ಕರಿತೀವಿ ನಾವು, ಈ ಮಿಥ್ಯಾಪಾದಗಳನ್ನು ಆಹಾರದ ಸುತ್ತ ಏನು ಮಾಡುತ್ತೆ, ಚಾಚುತ್ತೆ, ಹೊರ ಚಾಚುತ್ತೆ. ಅದೇನು ಮಾಡುತ್ತೆ, ಆಹಾರವನ್ನು ನುಂಗಿ ಕೋಶದೊಳಕ್ಕೆ ತೆಗೆದುಕೊಳ್ಳುತ್ತೆ. ಅದೇನಾಗುತ್ತೆ, ಆಹಾರ ನೆಕ್ಸ್ಟು ಇಲ್ಲಿಗೆ ಬಂದ್ಬಿಡುತ್ತೆ, ಆಹಾರದ ರಸದಾನಿ ಬಂದಿ ಆಗ್ಬಿಡುತ್ತೆ. ಈ ಆಹಾರ ರಸದಾನಿ ಬಂದಿ ಆದಮೇಲೆ ಆ ಅಮೀಬಾದ ಒಳಗಡೆ ಏನು ಇರುತ್ತಲ್ಲ, ಅದರೊಳಗಡೆ ಹೋಗ್ತಿದ್ದಂಗೆ ಆ ಜೀರ್ಣರಸಗಳು ಆಹಾರದ ರಸದಾನಿಯೊಳಕ್ಕೆ ಸ್ರವಿಕೆ ಆಗ್ತವೆ. ನಮ್ಮಲ್ಲಿ ಹಲವಾರು ಜೀರ್ಣರಸಗಳು ಸ್ರವಿಕೆ ಆಗ್ತವಲ್ಲ, ಆ ಥರ ಅವು ಆಹಾರದ ಮೇಲೆ ವರ್ತಿಸಿ ಅದನ್ನು ಸರಳ ಪದಾರ್ಥಗಳಾಗಿ ವಿಭಜಿಸ್ತವೆ. ಹೀಗೆ ಜೀರ್ಣಗೊಂಡ ಆಹಾರ ಕ್ರಮೇಣ ಏನಾಗುತ್ತೆ, ಹೀರಿಕೆ ಆಗಿ ಆ ಅಮೀಬಾಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತೆ. ಈ ಅಮೀಬಾಕ್ಕೆ ಆಹಾರ ಅದನ್ನು ಪಡ್ಕೊಂಡಾದಮೇಲೆ ಏನೇನಕ್ಕೆ ಬೇಕು, ಬೆಳವಣಿಗೆ, ದೇಹದ ದುರಸ್ತಿ ಮತ್ತು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಉಪಯೋಗಿಸುತ್ತೆ. ಈ ಅದರಲ್ಲೂ ಕೂಡ ಜೀರ್ಣವಾಗದ ಆಹಾರ ಏನಾಗುತ್ತೆ, ವಿಶೇಷವಾಗಿರ್ತಕ್ಕಂಥ ಅವಕಾಶದ ಮೂಲಕ ಹೊರಹಾಕಲ್ಪಡುತ್ತೆ. ನೋಡಿ ಅದೇ ಥರನೇ, ನೋಡಿ ಇಲ್ಲಿ ಬೇಡವಾಗಿರ್ತಕ್ಕಂಥದ್ದು, ಇದು ಜೀರ್ಣವಾಗದಲ್ಲೇ ಉಳ್ಕೊಂಡಿರ್ತಕ್ಕಂಥ ಆಹಾರವನ್ನು ನೋಡಿ ಇಲ್ಲಿ ತೊಗೊಂತು, ಅದು ಜೀರ್ಣ ಆದಷ್ಟು ಜೀರ್ಣ ಆಯಿತು, ಇನ್ನು ಉಳ್ಕೊಂಡಿದ್ದನ್ನು ಈ ರೀತಿ ನಿಧಾನವಾಗಿ ವಿಶೇಷವಾಗಿರ್ತಕ್ಕಂಥ ಅವಕಾಶದ ಮೂಲಕ ಹೊರಗಡೆ ಹಾಕುತ್ತೆ. ನಾವು ಅದನ್ನು ವಿಸರ್ಜಿತ ತ್ಯಾಜ್ಯ ಅಂತ ಕರಿತೀವಿ. ಈ ರೀತಿ ಅಮೀಬಾ ತನ್ನ ಆಹಾರವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಆಹಾರದ ಜೀರ್ಣಕ್ರಿಯೆ, ಮೂಲ ಪ್ರಕ್ರಿಯೆ ಮತ್ತು ಶಕ್ತಿಯ ಬಿಡುಗಡೆ ಎಲ್ಲ ಪ್ರಾಣಿಗಳಲ್ಲಿ ಏನಾಗಿರುತ್ತೆ, ಏಕರೂಪವಾಗಿ ಇರುತ್ತೆ. ಆದರೆ ಅವು ಸೇವನೆ ಮಾಡ್ತಕ್ಕಂಥ ವಿಧಾನ, ಅವು ಸೇವನೆ ಮಾಡ್ತಕ್ಕಂಥ ಆಹಾರ ಮಾತ್ರ ಬೇರೆ ಬೇರೆ ಇರುತ್ತೆ ಅಷ್ಟೇ. ಆದರೆ ಜೀರ್ಣಕ್ರಿಯೆ ಮತ್ತು ಶಕ್ತಿಯ ಬಿಡುಗಡೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಏಕರೂಪವಾಗಿರುತ್ತೆ. ಇದಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಂಥದ್ದು, 7ನೇ ತರಗತಿ 2ನೇ ಪಾಠ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ನನ್ನ ಒಂದು ಚಾನಲ್ಗೆ ಪ್ರೆಸ್ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ತಿದ್ದಂಗೆ ಬೆಲ್ ಐಕಾನ್ ಬರುತ್ತೆ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ನಾನು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗ ನೀವು ಆ ವಿಡಿಯೋಗಳನ್ನು ನೋಡೋದಕ್ಕೆ ಸಹಾಯ ಆಗುತ್ತೆ. ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.